ಏನನ್ಸುತ್ತೋ ಈ ನ್ಯೂಸ್ ಚಾನೆಲ್ ಬಗ್ಗೆ? ನ್ಯೂಸ್ ಚಾನಲ್ಗೆ ಇವರು ಎಲ್ಲ ನಮಗೆ ದೇವ್ರಿಗೆ ಆರ್ಡರ್ ಮಾಡಿದ್ರೆ ಮಕ್ಸಿರಿ ಕೊಡಿ, ಹತ್ಸು ಕೊಡಿ, ಇದು ಕೊಡಿ ಅಂತ ಆರ್ಡರ್ ಮಾಡ್ತಾರೆ ಏನಪ್ಪ ನನ್ಗೆ ಯಾಕೋ ಬಯ ಸಸ್ಪೆನ್ಸ್ ಏನಪ್ಪ ನಾನು ಬನ್ನಿ ಬನ್ನಿ ಬಂದ್ರೋ ಬಂದ್ರೋ ಅನ್ನಪೂರ್ಣೆ ಸದಾಪೂರ್ಣೆ ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ ನಿರ್ಮಾಪಕರಿಗೆ ಥ್ಯಾಂಕ್ ಯು. ಜನ ಪಿಕ್ಚರ್ ಒಪ್ಕೊಂಡಿರೋದಕ್ಕೆ ಹಿಂಗೆ ಹಿಂಗೆ ಬೈ ವೈಟ್ ಆ್ಯಂಡ್ ವೈಟ್ ಅಲ್ಲೇ ಓಡಾಡೋಣ ಅಂತ ಅಂದ್ಮೇಲೆ ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೋ? ಥ್ಯಾಂಕ್ ಯು. ನೀವು ಸಖತ್ತಾಗಿ ಕಾಣ್ತಾ ಇದ್ದೀರಾ. ನಾವು ರಘು ಸರ್ಗಿಂತ ಚೆನ್ನಾಗಿ ಕಾಣ್ತಾ ಇದ್ದೀರಾ? ಆಕ್ಚುಲಿ ಹಿಂಗೆ ಹೇಳಿದ್ರೆ ಖುಷಿ ಆಗ ನೋಡಪ್ಪ, ನಾವು ಸೇವಿಂಗ್ ಮಾಡಿಸ್ಕೊಂಡು ಬಂದ್ರೆ ಬೇರೆ ಇಲ್ಲ ನಮಗೆ ಅಲ್ಲ ಹಂಗೆ ಹೇಳಿಲ್ಲ ಅಂದ್ರೆ ಅವ್ರಿಗೆ ಹಂಗೆ ಸ್ವಲ್ಪ ಹಂಗೆ ಹೇಳಿದ್ರೆ ಜಾಸ್ತಿ ಖುಷಿ ಆಗುತ್ತೆ ಅವ್ರಿಗೆ ಅಂತ. ಥಿಯೇಟ್ರಿಂದ ಬಂದ ಮೇಲೂ ಅಷ್ಟೇ ತುಂಬಾ ಜನ ಸರ್ ನೀವೇನು ಬೈಕೋಬೇಡಿ, ತುಂಬಾ ಜನ ಇಲ್ಲ ಇಲ್ಲ ಥಿಯೇಟ್ರಿಂದ ಬಂದ್ರೆ ತುಂಬಾ ಜನ ಅಂದ್ರು ರಘು ಸರ್ಗಿಂತ ಚೆನ್ನಾಗಿ ಮಾಡಿದಾರೆ ತಾರಾಮ್ ಅಂತ ಕಿವಿಲ್ ಬಂದು ಹೇಳೋರು ಅವ್ರಿಗೆ, ನೀವು ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಅವ್ರ ಕತೆ ಕೇಳ್ಬೇಕಾದ್ರೆ ಫಸ್ಟ್ ಅದೇ ಕಂಡೀಷನ್ ಅಲ್ಲ ಏನು ರಘು ಅವ್ರಿಗಿಂತ ನಂದು ಜಾಸ್ತಿ ಇರಬೇಕು, ಡೈಲಾಗ್ಸ್ ಇದು ಎಲ್ಲ ಆಂಜನೇಯ ಸ್ವಾಮಿ ಗುಡಿ ಹತ್ರ ಕುತ್ಕೊಂಡು ಬನ್ನಿ ಬನ್ನಿ ಹೆಂಗ್ ಕಟ್ ಮಾಡ್ಬಿಟ್ಟಿರ್ ಕಟ್ ಮಾಡಿ ಕೊಟ್ಟು ಆಮೇಲಿಂದ ನಾವೆಲ್ಲ ಇನ್ನು ಇಲ್ಲಮ್ಮ ನಿಂದ ಬಾ ಬಾ ಬೆಳಿಗ್ಗೆ ಫಸ್ಟ್ ನಿಂದೆ ಮಾಡ್ಬಿಟ್ಟು ಕಳಿಸ್ಬಿಡ್ತೀವಿ ಬಾ ಅದ್ಬಿಟ್ಟು ಆಮೇಲಿಂದ ಸಮಾಧಾನ ಮಾಡಿ ಕರ್ಕೊಂಡು ಅದ ಹೆಂಗೆ ರಘು ಶೂಟ್ ಇದೆ ನನ್ ಶೂಟ್ ಇಲ್ಲ ಇವ್ರು ಏನೋ ಮಾಡ್ತಿದಾರೆ ಅದನ್ನ ಕಳಿಸಕ್ಕೆ ಅಂತ. ಎಲ್ಲದಕ್ಕಿಂತ ಮಜಾ ಅಂದ್ರೆ ಉಮೇಶ್ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ಅಲ್ಲ ಹಳಬಾಯಿಸ ಬಗ್ಗೆ ಹೆಚ್ಚಾರದು ಏನು ಉಮೇಶ್ ನನಗೇನು ಗೊತ್ತಾಗಿಲ್ಲ ಈಗ ಹೋಗ್ಬಿಟ್ರಿ ಸರ್ ನನಗೆ ನಿಜವಾಗ್ಲೂ ಬಟ್ ಮಜಾ ಎಲ್ರೂ ನಮ್ ಡೇಟ್ಸ್ ಮುಗಿಸ್ ಕಳಿಸ್ಕೊಟ್ಬಿಟ್ರೆ ಸಾಕು ಅಂತ ಇರ್ತಾರಲ್ಲ ಸರ್, ಅಜೇ ಅಲ್ವಾ ಸರ್ ಮಜಾ ನಮ್ ಸಿನಿಮಾದ್ದು? ಅದು ಅದ್ ಇಳಿದು ಹತ್ತಿ ಇಷ್ಟು ಕಷ್ಟದಲ್ಲೂ ನಂದು ಎರಡು ದಿನ ಜಾಸ್ತಿ ಇರೋ ಪರವಾಗಿಲ್ಲ, ನಂದು ಒಂದು ಸೀನ್ ಒಂದು ಶಾರ್ಟ್ ಮಿಸ್ ಮಾಡಬಾರ್ದು ಅನ್ನೋದಿದೆಯಲ್ಲ ಸರ್, ಅದೇ ಸಕ್ಸಸ್ ಕಾರಣ. ಅದು 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 ಆ ಜೀವನ ಪ್ರೀತಿ ಇರೋದಕ್ಕೆ ಆ ಒಂದು ಪ್ಯಾಷನ್ ಇರೋದಕ್ಕೆ ಅಷ್ಟು ಅದ್ಭುತವಾಗಿ ಕಲಾವಿದರಾಗಿ ಅದನ್ನು ಫಸ್ಟ್ ಡೇ ಗೊತ್ತಾ, ಫಸ್ಟ್ ಡೇ ಮೆಟ್ಲು ಇಳ್ಕೊಂಡು ಹೋಗ್ಬಿಟ್ವಲ್ಲ ಆ ಇಳ್ಕೊಂಡು ಹೋಗ್ಬಿಟ್ಟು ಅದು ಹಿಂಗೆಲ್ಲ ಹಿಂಗೆ ಮಾಡ್ತಿದ್ವಿ ಹಿಂಗೆ ಯಾರು ನಮ್ಮ ಹತ್ರಕ್ಕೆ ಬತ್ತಾ ಇಲ್ಲ ಏ ಫಲ್ ಕೋಪ ಮಾಡ್ಕೊಬಿಟ್ಟು ತಾರಮ್ಮ ಹತ್ರ ಹೋಗ್ತೀನಿ ನನ್ನ ಹತ್ರ ಬತ್ತಿಲ್ಲ ನಾವು ಏ ಇಳ್ಕೊಬಂದ್ರಿಂದ ಏದೂಸ್ರು ಬಿಡ್ತಾ ಇದ್ದೀವಿ ಏ ಕೋಪ ಮಾಡ್ಕೊಂಬಿಟ್ಟು ಸುಮ್ಮನೆ ಆಮೇಲೆ ಒಂದು ಸುಮ್ಮನೆ ಸುಮ್ಮೀರಿ ಅಂತ ಆಮೇಲೆ ನಾವು ಬರಲಿ 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 ಅಂತ ನಾವು ಇದ್ದೀವಿ ಆಮೇಲಿಂದ ತಿಂಡಿ ತಂದು ತಿಂಡಿ ಮಾಡಿ ಸರ್ ಅದು ತಿಂಡಿ ತಂದುಬಿಟ್ರ ಹೆಂಗೆ ತಂದ್ರಿ ಒತ್ಕೊಂಬಂದ್ರು ಅಂತಂದ್ರು ಅವಾಗ ನಾವು ಸುಮ್ಮನೆ ಉಳ್ಕೊಂಡು ಬಂದ್ರೇನು. ಹೌದು ಆಮೇಲೆ ಏನು ಗೊತ್ತಾ ನನಗೆ ಇನ್ನೂ ನಾನು ಎಲ್ಲೂ ಹೇಳಲಿಲ್ಲ ನಾನು ಆ ಮೆಟ್ಲು 300 ಮೆಟ್ಲು ಇಳಿದಿದ್ದು ಹತ್ತಿದ್ದು ಅದಕ್ಕಿಂತ ಹೆಚ್ಚಾಗಿ ಪ್ರೊಡಕ್ಷನ್ ಅವರು ನಮಗೆ ಮರಳು ಮೂಟೆ ಹಾಕಿದರು ಪಾಪ ಅದು ಮೊಣಕಾಲು ಮೆಟ್ಲು ಅಂತ ತಿರುಪತಿ ಎತ್ತುತ್ತೀವಲ್ಲ ಆ ಥರ ಒಂದು ಮೆಟ್ಲಿಗೂ ಒಂದು ಮೆಟ್ಲಿಗೆ ಇಷ್ಟಿಷ್ಟು ದೂರ ಅಲ್ಲಿ ನೀವು ಇದಾಕಿ ಮರಳು ಹಾಕಿ ಅದು ನಿಮ್ಗೆ ನೆನಪಿದೆಯಾ ಆ ಮರಳು ಮೂಟೆ ಹೋಯ್ತಾ ಹೋಯ್ತಾ ಅದು ಇಷ್ಟು ಅದಕ್ಕಿಂತ ಕಷ್ಟದ ಕೆಲಸ ಅಂದ್ರೆ ಅಷ್ಟು ತೂಕದ್ದು ಟಾಯ್ಲೆಟ್ಗಳನ್ನ ಕೆಳಗೆ ಇಳಿಸೋದಿತ್ತಲ್ಲ 15 ಜನ ಲೋಕಲ್ಸ್ ಅಲ್ಲಿ ಅವರು ಅಲ್ಲಿ ಇದೊಂಥರ ಹಳೆ ಶೂಟಿಂಗ್ ಕರೆಕ್ಟ್ ಇವಾಗ ಇವಾಗೆಲ್ಲ ಕ್ಯಾರಾವನ್ಗಳಿರುತ್ತೆ ಎಲ್ಲ ಇಟ್ಕೊಂಡು ಶಾರ್ಟ್ ಮುಗಿಯುತ್ತೆ ಕ್ಯಾರಾವನ್ ಹತ್ತಿ ತರ್ತೀವಿ ಈ ಥರ ಶೂಟಿಂಗ್ ನಡೀತಾ ಇರುತ್ತೆ. ಬಟ್ ಇಡೀ ಟಗ್ರು ಪಲ್ಯ ಒಂದು ಹಳೆ ಇದರಲ್ಲಿ ಶೂಟ್ ಹೆಂಗೆ ಮಾಡ್ತಿದ್ರಲ್ಲ ಹಂಗಿತ್ತು ಅಂತ ತಾರಮ್ಮ ಹೇಳ್ತಾ ಇದ್ರು. ಎಲ್ಲ ಅಲ್ಲಲ್ಲೇ ಕೂತಿರೋರು ಅಲ್ಲೇ ಇರೋರು ಅಲ್ಲೇ ಜೊತೆಗೆ ಊಟ ಮಾಡೋರು ತುಂಬ ಆ ಥರದ್ದು ಎಕ್ಸ್ಪೀರಿಯನ್ಸ್ ಬೇರೆ ದಾರಿ ಇರಲಿಲ್ಲ ಯಾಕಂದ್ರೆ ಮೊಬೈಲ್ ಕೂತ್ಕೊಳ್ಳೋಕೆ ನೆಟ್ವರ್ಕ್ ಇರಲಿಲ್ಲ ಒಬ್ಬರ ಹತ್ರ ಒಬ್ಬರ ಹತ್ರ ಮೊಬೈಲ್ ಇಲ್ಲಪ್ಪ ಮೊದಲಿನ ಏನಂಗೆ ಇದ್ರೆ ಹಿಂಗೆ ಆಮೇಲಿಂದ ಎಲ್ಲೆಲ್ಲ ಅವರವ್ರ ಫ್ರೆಂಡ್ ಮಾಡ್ಕೊಂಬಿಟ್ಟು ಎಲ್ಲರೂ ಏನು ಮಾರಮ್ಮನ ಜಾತ್ರೆ ಮಾಡೋಕ್ಕೆ ಬಂದವ್ರು ಹಂಗೆ ಹಂಗಂತ ಕೊಯ್ದ್ರೆ ಆ ಮಾಡಿದ್ರು ಬರೀ ಎಲ್ಲ ಇವ್ರದೇ ಕರೆಕ್ಟ್. ಆಮೇಲಿಂದ ನಮ್ದು ಎಲ್ಲದಕ್ಕಿಂತ ಮಜಾ ಅಂತಾನೆ ಸಾಯಂಕಾಲ 4:30 5:30 ಆದ ತಕ್ಷಣ ಅವನು ಫಾರೆಸ್ಟ್ ಗಾರ್ಡ್ ಬರೋಣ ಸಾ ಟೈಮ್ ಆಯ್ತು ಹೋಗಿ ಸಾ ಕಳ್ಳಿ ಬತ್ತ ಹೋಗಿ ಸಾ ಚಿರತೆ ಬತ್ತ ಹೋಗಿ ಸಾ ಹೋಗಿ ಸಾ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದರಲ್ಲ ಇಲ್ಲೇ ಅಂತ
ಅದಕ್ಕೆ ಅದು ಬಂದಿಲ್ಲ. ಪ್ರಾಣಿಗೆ ಗೊತ್ತಾಗತ್ತೆ, ಹೌದು ಯಾವುದು ಬಂದಿಲ್ಲ ಅದಕ್ಕೆ. ಪ್ರಾಣಿಗೆ ಗೊತ್ತಾಗತ್ತೆ ಡಿಪಾರ್ಟ್ಮೆಂಟ್ ಫಸ್ಟ್ ದಿನ ಲೊಕೇಶನ್ ಇಳಿದು ಹತ್ತಿ ಸಂಜೆ ಫೋನು ಈ ತರ ಅಂತ ಅಂದಿದ್ದೀರ, ನಾನು ಪರ್ಮಿಷನ್ ಕೊಡಿಸ್ತಿರ್ಲಿಲ್ಲ. ಇಷ್ಟೊಂದು ಮೆಟ್ಲು ಹತ್ತಿದ್ದೀನಿ ಆ ಡೈರೆಕ್ಟ್ ಬರೀ 50 ಮೆಟ್ಲು 100 ಮೆಟ್ಲು ಒಂದಲ್ಲ ನಿಜವಾಗ್ಲೂ ಸುಳ್ಳು ಹೇಳಿದ್ ನಮ್ಗೆ. ಎಷ್ಟು ಅಂತಂದ್ರು ಒಂದು 50 75 ಇರ್ಬೇಕು ಸರ್ ಅಂತ ಕರೆಕ್ಟ್ ಆಗಿ ಹೇಳಿ 75 50. ನಾನು ಎಲ್ಲ ಕಡೆ ಜೀಪ್ ಆದ್ರೂ ಹೋಗುತ್ತಾ, ಅಲ್ಲಿಗೆ ಸ್ಕೂಟರ್ ಆದ್ರೂ ಹೋಗ್ಬೋದಾ, ಟೂ ವೀಲರ್ ಆದ್ರೂ ಹೋಗುತ್ತಾ, ಅಂದ್ರೆ ನಾ ಯಾರಾದ್ರೂ ಕೂತ್ಕೊಂಡು ಡೋಲಿನ ತರಿಸಿದ್ವಲ್ಲ. ಅಯ್ಯೋ ಅದು ಒಬ್ಬರಿಗೆ ಹೆಲ್ಪ್ ಆಗಿದ್ರು ಅವ್ರಿಗೆ ಬೇಕೇ ಬೇಕಿತ್ತು ತುಂಬಾ ಕಷ್ಟ ಆದ್ರೂ. ಅವರು ಅಲ್ಲ ಅವರು ನಿಮ್ಮ ನಡ್ಕೊತಾರಲ್ಲ ರಘು ಸರ್, ಫಸ್ಟ್ ದಿನ ಶೂಟಿಂಗ್ ಆದ್ಮೇಲೆ ಸಂಜೆ ಹೊತ್ತು ನಾಗಭೂಷಣ ಆಗಲ್ಲ ಬಿಸ್ತಿರಲ್ಲಿ ಕಾರ್ ಇಟ್ಕೊಂಡು ದಿನ ನನ್ ಮೂರು ದಿವಸ ನಾನು ತರಮ್ಮ ಇಬ್ರು ಮಾತಾಡಿದ್ದೀವಿ. ಮೂರು ದಿವಸ ನಾಲ್ಕು ದಿವಸ ಆದ್ಮೇಲೆ ಆಗಲ್ಲಮ್ಮ ಇನ್ನೊಂದು ಮಾಡಿ ಕ್ಯಾನ್ಸಲ್ ಮಾಡಿ ಇಲ್ಲ ಆಗಲ್ಲಮ್ಮ ಅಯ್ಯೋಯ್ಯೋ ನಾನು ತಿರುಗಿ ನನಗೆ ಸಿಕ್ಸ್ ಪ್ಯಾಕ್ ಬಂದ್ಬಿಡುತ್ತೆ ಕಾಲಲ್ಲೆಲ್ಲ ಸಿಕ್ಸ್ ಪ್ಯಾಕ್ ಬಂದ್ಬಿಡುತ್ತೆ ಅಂತ ನಾನು ಆಮೇಲೆ ದುನಿಯಾ ವಿಜಿ ತರ ಹಿಂಗಾಗಿ ಇಲ್ಲೆಲ್ಲ ಸಿಕ್ಸ್ ಪ್ಯಾಕ್ ಬಂದು ನನಗೆ ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ಅಂತ. ನಾನು ಒಂದಿನ ಫಸ್ಟ್ ಡೇ ಶೂಟಿಂಗ್ ಬಂದ್ಬಿಟ್ಟು ಬಂದಲ್ಲ ಮೆಟ್ಲಿಲ್ದತ್ತಿ, ನಾನು ನನಗೆ ಇಷ್ಟು ಎದುರಿಸ್ರಿ ಬಿಡ್ತಾ ಇದ್ದೀನಿ ಅಂದರೆ ಮೋಸ್ಟ್ಲಿ ಒಂದು ಮೂರು ದಿನ ಶೂಟಿಂಗ್ ಮಾಡಿ ವಾಪಸ್ ಬರ್ತಾರೆ, ದುಡ್ಡು ವೇಸ್ಟ್ ಆಗುತ್ತೆ, ಅದಾದ್ಮೇಲೆ ಮತ್ತೆ ಇನ್ನೊಂದು ಕಡೆ ಶೂಟಿಂಗ್ ಶುರು ಮಾಡಬೇಕು ಅಂತ ಮನಸ್ಸಲ್ಲಿ ನಾನೇ ಫಿಕ್ಸ್ ಆಗ್ಬಿಟ್ಟಿದ್ದೆ. ಇಲ್ಲ ಫಸ್ಟು ನಾನು ಇದೊಂದು ಹೇಳಿದ್ರು ಏನಪ್ಪ ಇದ್ರ ಹತ್ರ ಎಂಥದ್ದು ಅಲ್ಗೂರ ಹತ್ರ ಯಾವ್ದೊಂದು ಫಾರೆಸ್ಟ್ ಇದೆಯಲ್ಲ ಅಲ್ಲೊಂದು ಒಳ್ಳೆ ಮರ ಇತ್ತು ಚೆನ್ನಾಗಿತ್ತು ಸರ್, ಅದು ಸಖತ್ತಾಗಿತ್ತು ನೀರು ಗೀರು ಅಂತ, ಅದು ಫಾರೆಸ್ಟ್ನವ್ರಲ್ಲಿ ಕೊಡಲಿಲ್ಲ ಅಂತಂದ್ಬಿಟ್ಟು, ಅದು ಥಿಕ್ ಫಾರೆಸ್ಟ್ ಒಳಗಿತ್ತು ಹಂಗಾಗಿ ಕೊಡಲಿಲ್ಲ. ಅಲ್ಲ ಇಷ್ಟೆಲ್ಲ ತಮಾಷೆ ಮಾಡಿ ಕಷ್ಟಪಟ್ಟು ಏನೇ ಮಾಡಿದ್ರು ಧನು ಇವತ್ತು ಪಿಕ್ಚರ್ ನೋಡಿದವರೆಲ್ಲ ಎಲ್ಲಿದೆ ಅದು ನಮ್ಮ ಕರ್ನಾಟಕದಲ್ಲೇ ಇದೆಯಾ, ಇಷ್ಟೊಂದು ಚೆನ್ನಾಗಿದೆಯಾ, ನಾವ್ಯಾಕೆ ನೋಡೇ ಇಲ್ಲ ಇನ್ನೂ ಅದನ್ನ. ಗ್ರಾಫಿಕ್ಸ್ ಅಂತ ಕೇಳಿದ್ರು, ಅಲ್ಲಿ ಹೋಗಿ ಬಿಡ್ತಾರ ಅಂತ ಕೇಳಿದ್ರು. ಹೌದು, ಅಲ್ಲಿ ಹೋಗಕ್ಕೆ ಪರ್ಮಿಷನ್ ಇಲ್ಲ ಆ್ಯಕ್ಚುಲಿ. ಈಗ ಬೆಂಗಳೂರಿಂದ ಕೇವಲ 150 ಕಿಲೋಮೀಟರ್ ಅಷ್ಟೇ, ಅದು ಜಾಸ್ತಿ ದೂರ ಏನಿಲ್ಲ. ಬರ್ಚುಕ್ಕಿ ಗಗನ ಚುಕ್ಕಿ ಫಾಲ್ಸು, ಅದು ಪ್ರತಿ ಇದರಲ್ಲೂ ಅದು ದೀಪೋತ್ಸವ ಅಂತ, ಇದು ಜಲಪಾತೋತ್ಸವ ಅಂತ ಮಾಡ್ತಾರೆ ಪ್ರತಿ ವರ್ಷ ಅಲ್ಲಿ, ತುಂಬ ಚೆನ್ನಾಗಿರುತ್ತೆ. ಸೊ ನೀವೆಲ್ಲ ಯಾವ ಲೊಕೇಶನ್ ಯಾವ ಲೊಕೇಶನ್ ಅಂತಿದ್ರೆ ನಿಮ್ಮ ಗೂಗಲ್ ಮ್ಯಾಪಲ್ಲಿ ಗಗನಚುಕ್ಕಿ ಬರ್ಚುಕ್ಕಿ ಅಂತ ಟೈಪ್ ಮಾಡಿ ಹೋಗಿ ಆ ಲೊಕೇಶನ್ ನೋಡ್ಕೊಂಬನ್ನಿ, ಸಖತ್ತಾಗಿದೆ. ಆಮೇಲೆ ಖುಷಿ ಏನಂದರೆ ಸರ್, ಸಿನಿಮಾ ನೋಡಿದವರೆಲ್ಲರೂ ತುಂಬ ಒಕ್ಕರ್ಲಿಂದ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತಿದ್ದಾರೆ, ಎಲ್ಲರೂ ಪರ್ಫಾರ್ಮೆನ್ಸ್ಗಳನ್ನ ಹೊಗಳ್ತಾ ಇದ್ದಾರೆ, ಇದೊಂಥರ ನನಗೆ ಒಂದು ಒಂದು ಒಳ್ಳೆ ಗರಿ ಇದು. ನಿಮ್ಗೆಲ್ರಿಗೂ ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಲ್ಲಲ್ಲ, ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ. ನಮಗೆ ನೀವು ಒಂದು ಗರಿ ಅಂದರೆ ನಾನು 9 ಗರಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ನಾವು ಯಾಕೆ ಹೇಳೋ, ನಾವು ಕಲಾವಿದರು, ನಾವು ಹಸಿವಿನ ನಾವು ಒಂದು ಈ ಥರದ ಪಾತ್ರ ಬರಲಿ ಅಂತ ಕಾಯ್ತಿರ್ತೀವಿ. ಅಂದರೆ ಒಂದು ಸಂಪೂರ್ಣ ಈಗ ಹಳ್ಳಿ ಅಂದ ಕೂಡಲೇ ಎಲ್ಲರಿಗೂ ಒಂಥರ ತಿರಸ್ಕೃತವಾದಂಥ ಇದಾಗಿದೆ ಹಳ್ಳಿನ ಅನ್ನಂಗೆ. ಅದು ಬಿಟ್ಬಿಟ್ಟು ಕರೋನಾ ಟೈಮಲ್ಲಿ ಅಯ್ಯೋ ಹಳ್ಳಿಯಪ್ಪ ಹಳ್ಳಿ ಬೇಕಪ್ಪ, ಅಯ್ಯೋ ಹಳ್ಳಿಯಪ್ಪ ನಮ್ದು ಹಳ್ಳಿ ನಾವು ಸೇಫಪ್ಪ ನಾವು ಹಳ್ಳಿ ಅಂತಂದವರು ಈಗ ಸ್ವಲ್ಪ ತಿರ್ಗ ಅದನ್ನು ಬಿಟ್ಬಿಟ್ಟು ತಿರ್ಗ ಮಾಮೂಲಿ ಆಗ್ಬಿಟ್ಟಿದ್ದಾರೆ. ತಿರ್ಗ ಹಳ್ಳಿಲಿ ಏನಿದೆ ಅನ್ನಂಗೆ, ಈ ಹಳ್ಳಿ ಕತೆ ನಾನು ಈ ಕಲ ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕು. ಒಂದು ಇದು ಜನ ಈಗ ಇಷ್ಟು ಮೆಚ್ತಾ ಇದ್ರೆ ನನ್ನ ಕಾರಣ ಹಳ್ಳಿಯವರೇ ಜಾಸ್ತಿ ಇರೋದು, ಬೆಂಗಳೂರು ಆಗ್ಬೋದು ಎಲ್ಲೇ ಆ ಕಡೆ 80% ಜನ ಹಳ್ಳಿಯವರೇ ಇರೋದು. ಅವ್ರಿಗೆಲ್ಲ ಮತ್ತೊಂದು ನೆನಪು ಮಾಡೋಂಗಾಯಿತು ಮತ್ತು ಈ ಥರದ್ದೊಂದು. ಆಮೇಲಿಂದ ಒಂದು ದಿವ್ಸದ ಕತೆ ಅಲ್ವಾ, ಈ ಒಂದು ವರ್ಷದಲ್ಲಿ ನಾವು 365 ದಿವಸದಲ್ಲಿ 300 ಹಬ್ಬ ಇದಾವೆ ನಮಗೆ. ಅದ್ರಲ್ಲಿ ತುಂಬ ಸ್ಟ್ರಾಂಗ್ ಆದ ಹಬ್ಬ ಅಂದರೆ ಈ ಅದು ಇದು ವಸ್ತೊಡ್ಕು ಮತ್ತು ಈ ಮಾರ್ನಮ್ಮಿ ಹಬ್ಬ. ಮಾರ್ನಮ್ಮಿ ಹಬ್ಬ ದಿನ ಉಂಡಿರ್ತಾರಪ್ಪ, ಅದು ಕೊಯ್ಕೊಂಡು ಮಾಡ್ಕೊಂಡು ಇದನ್ನೇನು ಈ ಥರ ಕರ್ನಾಟಕ ಮಾರಮ್ಮನ ಹಬ್ಬಕ್ಕೆ ಒಬ್ಬನ ಕರೆದ್ರೆ ಟಿ ವಿ ಎಸ್ಸಲ್ಲಿ 8 ಜನ ಬರ್ತಾರೆ ಹಿಂಗೆ ಕೊಂಡಿಸ್ಕೊಂಡು. ಅದು ಏನು ಕತೆನೇ ಗೊತ್ತಿಲ್ಲ. ಇಲ್ಲ ಕಡೆ ಅದು ಒಂಥರ ಗುಂಪಲ್ಲಿ ಊಟ ಸವಿಯೋದೇ ಅದೊಂದು ರುಚಿ ಅಲ್ಲ. ಮನೇಲಿ ಮಾಡ್ಕೊಂಡು ನಾವು ಮಾತ್ರ ತಿನ್ನೋದು ಬೇರೆ, ಎಲ್ಲರೂ ಊರವರೆಲ್ಲ ಸೇರ್ಕೊಂಡು ಊರವ್ರ ಜೊತೆ ಎಲ್ಲ ಊಟ ಮಾಡೋದಿದೆಯಲ್ಲ, ಅದು ಅದ್ರ ಮಜಾನೇ ಬೇರೆ. ಸೇಮ್ ಅಮ್ಮ, ಎಷ್ಟೊಂದು ಜನ ಈಗ ಈ ಥರ ಒಂದು ಕಂಟೆಂಟ್ ಸಬ್ಜೆಕ್ಟ್ಗಳು ಬಂದಾಗ ಇದು ಓ ಟಿ ಟಿಲಿ ಯಾವಾಗ ಬರುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲೂ ಇರುತ್ತೆ. ಆದರೆ ಸೇಮ್ ಈಗ ಈ ಎಕ್ಸಾಂಪಲ್ ಕೊಟ್ರಲ್ಲ ಅದೇ ಎಕ್ಸಾಂಪಲ್ ಏನು ಗೊತ್ತಾ, ಈ ಥರದ್ದು ಎಂಟರ್ಟೈನರ್ಗಳನ್ನ ಮನೇಲಿ ಒಬ್ಬರೇ ಕೂತ್ಕೊಂಡು ಇಬ್ಬರೇ ಕೂತ್ಕೊಂಡು ನೋಡೋದ್ರ ಬದಲು ಕ್ರೌಡಲ್ಲಿ ಒಂದು ಸಮೂಹದ ಜೊತೆ ಕೂತ್ಕೊಂಡು ನೋಡಿದಾಗ ಅದು ಆ ಸಂಭ್ರಮ ಮಲ್ಟಿಪ್ಲೈ ಆಗುತ್ತೆ. ಇವರೆಲ್ಲ ನಾವು ಥಿಯೇಟ್ರಿಗೆಲ್ಲ ಹೋದಾಗ ಅವ್ರು ಕೂಗಾಡೋದು, ಖುಷಿ ಪಡೋದು, ಸಿಳ್ಳೆ ಹೊಡಿಯೋದು, ನಗಾಡೋದು, ಅದು ಹೆಣ್ಮಕ್ಳಂತೂ ಸೀಟಿಂದ ಎದ್ದು ಎದ್ದು ಕುಣ್ಕೊಂಡು ಉರ್ಲಾಡ್ಕೊಂಡು ಹೋಗೋದಿದ್ದೀನಿ. ಮಕ್ಳು ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ, ಖುಷಿ ಆಗ್ತಾರೆ ಸರ್. ಮಕ್ಕಳಂತೂ ನಿಮ್ಮ ಮಕ್ಕಳು ನೋಡ್ಬೇಕು ನೀವು, ಆ ಟಗರು ಓಡಾಗೋದು, ಅದು ಗುದ್ದದಿದೆಯಲ್ಲ, ಮಕ್ಕಳು ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಗಂಡಂದ್ರು ಒಡಸ್ಕೊಂಡು 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 ಇಡ್ತಾರೆ, ಅಲ್ಲೊಳಗೆ ಗುದ್ದು ಬಿಡ್ತು, ಅಲ್ಲೊಳಗೆ ಗುದ್ದು ಬಿಡ್ತು, ಗುದ್ದು ಬಿಡ್ತು. ಅಯ್ಯೋ
ನನಗೆ ಪ್ರತಿ ಸರಿ ಸಿನಿಮಾ ನೋಡಿದಾಗಲೂ ಎಷ್ಟು ನಕ್ಕಿದ್ದೀನೋ ಅಷ್ಟೇ ಕಣ್ ತುಂಬಿಸಿದೆ ಅಮೃತ. ಪ್ರತಿ ಸರಿ ಆ ಸೀನ್ ನೋಡ್ಬೇಕಾರೆಲ್ಲ ಕಣ್ ತುಂಬ್ಕೊಳತ್ತೆ ಕೊನೆಯಲ್ಲಿ. ತುಂಬಿಸ್ಕೊಳ್ಳೋದು ಅಷ್ಟೇ ಕಷ್ಟ. ಆಮೇಲೆ ನನಗೆ ಅದು ಗೊತ್ತಿರಲಿಲ್ಲ. ಹಿಂಗೆ ಅಂದರೆ ಈಗ ಮನೆಗಳಲ್ಲೆಲ್ಲ ಈಗ ಮದುವೆ ಎಲ್ಲ ಆದಾಗ ಯೂಶ್ವಲಿ ಹೆಣ್ಮಕ್ಳನ್ನ ಕಳಿಸ್ಬೇಕಾದ್ರೆ ಅಳೋರಲ್ಲ, ಯಾಕೆ ಇಲ್ಲಿ ಏನು ನಿನ್ನ ಪಕ್ಕದೂರಲ್ಲಿ ಇರ್ತಾರೆ ಯಾಕೆ ಅಳ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಅನ್ಸೋದು. ಅದಾದಮೇಲೆ ನಮ್ಮ ಅಕ್ಕನ ಮಗಳದು ಮದುವೆ ಆಯಿತು ಇದೆಲ್ಲ, ನಾನು ನಿನ್ನ ಚೌಲ್ಟ್ರಿ ಗಿಲ್ಟ್ರಿಲೆಲ್ಲ ನನಗೇನು ಅನಿಸ್ಲಿಲ್ಲ. ಅದಾದಮೇಲೆ ಗಂಡನ ಮನೆಗೆ ಡ್ರಾಪ್ ಮಾಡಿ ಬರೋಕ್ಕೆ ಹೋದೆ, ಅವಳನ್ನಲ್ಲಿ ಬಿಟ್ಟು ಬರಬೇಕಾದ್ರೆ ನನಗೆ ಅಳು ತಡ್ಕೊಳಕ್ಕಾಗಲಿಲ್ಲ. ಅದು ಗೊತ್ತಿಲ್ಲದಲ್ಲೇ ಒಳಗಡೆಯಿಂದ ಒಂದು ಅದು ಬರುತ್ತೆ. ಸೊ ಆ ಥರ ಅದು ಇಡೀ ಎಲ್ಲ ಕುಟುಂಬಗಳಿಗೆ ಅದು ಅಯ್ಯೋ ಯಾವುದೋ ನಮ್ಮ ಮನೆ ಮಗಳದು ಆ ನೋವು ಅಂತ ಅನಿಸುತ್ತೆ. ಸೊ ಸೀನ್ ಸಖತ್ತಾಗಿದೆ ಅದು. ಶಾಂತ ಹೇಳೋಳಿಗೆ ನೀನು ಮನೆ ಬಿಟ್ಟು ಮನೆಗೆ ತಾನೇ ನೀನು ಬಂದಿದ್ದಿರೋದು ಅಂತ. ಆಮೇಲೆ ಏನು ಇಂಪ್ರೂವೈಸ್ ಮಾಡಿರೋದು ಸರ್, ಎಷ್ಟು ಅಂದರೆ ಎಷ್ಟು ರಿಯಲಿಸ್ಟಿಕ್ ಅನಿಸುತ್ತೆ ಅಂದರೆ ನಿಮ್ಮಿಬ್ರದ್ದು ಅಭಿನಯ ಎಸ್ಪೆಷಲಿ. ಮನೇಲಿ ಯಾರನ್ನ ಮಿರಿಯರ್ನೇ ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಬಿರಾದರ್ ಅವರು ಇನ್ನು ನಮ್ಮ ಕುರಿ ಪಿಕ್ಕೆಗೆ ಹೊಸ ವ್ಯಾಖ್ಯಾನ ಮ್ಯೂಸಿಕ್ ಡೈರೆಕ್ಟರ್ ವಾಸಿಕಿ ಎಷ್ಟು ನಾನು ಡಬ್ಬಿಂಗ್ ಅಲ್ಲಿ ನೋಡಿದಾಗ್ಲೇ ಉಮೇಶ್ ಅದೊಂದ್ ಸತಿ ಯಾಕೋ ಅದೊಂದ್ ಸತಿ ಯಾಕೋ ಹಾಕ್ಬಿಟ್ಟು ಆ ನೆಕ್ಸ್ಟ್ ಸೀನ್ ಮಾಡೋಣ ಕಡಲೆ ಬೀಜ ಸೀನ್. ನಾಗಭೂಷಣ್ ಅವ್ರು ಬೇರೆ ನಕ್ಸಿ 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 ಇದರಲ್ಲಿ ಫುಲ್ ಎಮೋಷನಲ್ ಆಗಿ ಬೇರೆ ಅಲ್ವಾ, ತುಂಬ ಅದ್ಭುತವಾಗಿ ಅಭಿನಯ ಮಾಡಿದೆ. ಒಂಥರ ಒಂಥರ ಹೀರೋದೊಂದು ಒಂದಿರ್ತಾವಲ್ಲ ಅಂತ ಅಂತೆಲ್ಲ ಮಾಡಿ ಎಲ್ಲ ನಮ್ಮನ್ನೆಲ್ಲ ಸೈಡ್ ಹಿಂಗೆ ಟಪಕ್ ಹಂಗೆ ಸರಿಸ್ಬಿಟ್ಟಿದೆ ನನಗೆ. ಇಲ್ಲ ನಿಜವಾಗ್ಲೂ ಇಲ್ಲ ಅದೇನು ಗೊತ್ತಾ, ಈಗ ಸರ್ ಈಗ ನೀವು ಈಗ ನೀವಿಬ್ಬರೇ ಇದ್ದೀರ ಸೈನೈಡಲ್ಲಿ ಏನು ಅನ್ಕೊಂಡಿದ್ರು ರಘು ನನಗೆ ಅದನ್ನೆಲ್ಲ ಬ್ರೇಕ್ ಮಾಡಿ ಬಿಸಾಕಿದ್ರಲ್ಲ ಸರ್ ಅಂದ್ರೆ ಆ ಥರದ್ದು ಓಕೆ ಒಂದು ಕಲಾವಿದನಾಗೆ ನಮ್ಗೊಂದು ಪ್ರೂವ್ ಮಾಡ್ಕೊಳಕ್ಕೆ ಒಂದು ಈ ಥರದ್ದು ಯಾವುದೋ ಒಂದೆರಡು ಸೀನ್ಗಳಿಗೋಸ್ಕರ ಕಾಯ್ತಾ ಇರ್ತೀವಲ್ಲ ಸರ್, ಅದು ಈ ಸಿನಿಮಾದಲ್ಲಿ ಸಿಕ್ಕಿದ್ದು ನನ್ನ ಪುಣ್ಯ. ಅಲ್ಲ ಪೂರ್ತಿ ಸಿನಿಮಾ ಕ್ಯಾರಿ ಮಾಡಿದ್ಯಾ ಅದು? ಅಲ್ಲಿ ಅವ್ರ ತಾಯಿ ನಾನು ನಾಗಭೂಷಣ್ ಊಟ ಮಾಡ್ತಿದ್ವಿ, ನಿಮ್ದು ಸೀನ್ ಮುಗಿಸ್ಕೊಂಡ್ ಬರ್ತೀವಿ ಅಂತಂದ್ರಲ್ಲ ಅಲ್ಲೇ ಕೂತಿದ್ವಿ. ನಿಮ್ದು ನೀರಿನ ಶಬ್ದಕ್ಕೆ ಅದು ನೋಡಿ ನೀರಿನ ಶಬ್ದ ಕೇಳಿಸ್ಬಾರ್ದು ನಮ್ಗೆ, ಚಟೀರ್ ಅಂತಪ್ಪ ಒಂದೆಟ್ಗೆ ಅವ್ರ ಅಮ್ಮ ನಿಜವಾಗ್ಲೂ ಹೊಡೆಯಲ್ಲ ಸುಮ್ನೆ ಹಿಂಗೆ ಹಿಂಗ್ ಬರ್ತಾರೆ ಅಷ್ಟೇ ನನಗೆ ಅನ್ಬೇಕು ಅಂತ ನೋಡ್ರೆ ಡೈರೆಕ್ಟರ್ ಅಲ್ಲಿ ಬೇರೆ ಏನೋ ಹೇಳ್ಕೊಂಡು. ನೀವು ನಿಜವಾಗ್ಲೂ ನೋಡಿರಮ್ಮ ಈ ಪಾಪ ಕಣ ಅವಳು ತಪ್ಪಿಸ್ಕೊಳಕ್ ಕೇಳು, ನಾನು ನಿಜವಾಗ್ಲೂ ಕೈ ಏಟ್ ಬೀಳುತ್ತೆ ಕಣೋ ಅಂತೆಲ್ಲ. ಇಲ್ಲ ಇಲ್ಲಮ್ಮ ನೀವು ನಿಜವಾಗ್ಲೂ ನೋಡಿರಿ ಅವಳು ಒಳ್ಳೆ ಒಳ್ಳೆ ಎಕ್ಸ್ಪ್ರೆಷನ್ ಬರುತ್ತೆ ಅವಳ ಫೇಸ್ ಅಲ್ಲಿ, ನೀವು ನಿಜ ಅವಳು ಹೇಳ್ಬೇಡಿ ಹಂಗೆ ಅಯ್ಯೋ ಇಲ್ಲಿ ಬೇಡ ಕಣೋ ಅಂತ. ಇವರು ಇವರೆಲ್ಲೋ ಅಮ್ಮ ಅಳ್ತೆ ಹೊಡ್ಕೊಂಡು ಕೂತಿದ್ರು ಇವರೆಲ್ಲರೂ ಫಸ್ಟ್ ಇವರಮ್ಮ ಡಡ ಅಂತ ಕ್ಯಾಮ್ರಾ ಹತ್ರ ಹಿಂಗೆ ಬಂದರು. ಆಮೇಲೆ ಇವರಿಬ್ರು ಎಲ್ಲರೂ ಹೌದು ಬಿತ್ತು 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 ಅಂದ್ಕೊಂಡು ಆಮೇಲೆ ಬಿದ್ದಾದ್ಮೇಲೆ ಏಟ್ ಬಿದ್ದಾದ್ಮೇಲೆ ನಮ್ಮ ಊಟ ಮಾಡಿಸ್ತೇನೆ ನೋಡ್ಬೇಕಾಯ್ತು. ಅಲ್ಲಿ ತಗೊಂಡೈತೆ ನನ್ನ ಗಂಡನೋ ಏನೋ ಗಂಡನೋ ಅದೇ ತಿಂತಾನೆ ತುಂಬ ಕಣ್ಣು ತುಂಬ ತುಂಬಿಕೊಂಡ್ಬಿಟ್ಟು ಅಯ್ಯೋ ನಾಗೋ ಏನಪ್ಪ ಹೇಳಪ್ಪ ನೀನ್ ಏನಪ್ಪ ಪಾಪ ಅದು ಹೊಂದಿ ನನಗೆ ಹೊಡೆದು ಬೆಳೆಸಿದ್ದೇ ಇಲ್ಲ. ಅಲ್ಲ ಇವ್ರದ್ದು ಓಕೆ ಇವ್ರದ್ದು ಓಕೆ ಇವ್ರು ಹೊಡೆದಾದ್ಮೇಲೆ ನಾನು ಬುದ್ಧಿ ಕಲಿಬೇಕಾಗಿತ್ತಾನೆ ನಾನು ಹೊಡಿಸ್ಕೊಳ್ಳೋ ಸೀನಲ್ಲಿ ನಾನು ಕಲಿಬೇಕಿತ್ತಿಲ್ವ ಬುದ್ಧಿನ ಹಿಂಗೆ ಕೊಟ್ಟೆ ಹಿಂಗೆ ಹೊಡೆದಕ್ಕೆ ಬಳೆ ಚಳ್ಳಂತ ಹಿಂಗೆ ಆರೋದು ಏನೇನು ಕೋಪ ಇದೆ ಮೆಟ್ಲತ್ತಿ ಇಳಿದಿರೋದೆಲ್ಲದೂ ನಾಗಭೂಷಣ್ ಅದನ್ನೇನು ನೀನೇನು ಎಲ್ಲ ಸತಿ ನನ್ನ ಕೈಲಿ ಬಯಸ್ಕೊಳ್ದಾರೆ ಅವ್ರು ಮಾಡಿ ಹಾಕ್ಸ್ಕೋತೀಯ ಅಂತೆ ನಾನು ಕೇಳಿ ಹಾಕ್ಸ್ಕೋತೀನ ಬಡವರ ಅಷ್ಟಲ್ಲೂ ಬಯಸ್ಕೋತೀಯ ನೀನು ಅಲ್ಲಿ ಅಲ್ಲಿ ನಿನಗೆ ಬೈದಿರೋದಕ್ಕೆ ಸೂಪರ್ ಹಿಟ್ ಇಲ್ಲೂ ನಿಂಗೆ ಬೈದಿರೋದಕ್ಕೆ ಹೊಡೆದಿರೋದಕ್ಕೆ ಹಿಟ್ ಆಗಿರೋದು ಅಷ್ಟೇ ಜನ ಇಷ್ಟಪಡ್ತಾರೆ ಅಲ್ಲಿ ಹೋಗಿ ಅಮ್ಮ ಒಂದೇ ಹೊಡೆದ್ರಿಂದ ಒಂದು ನಾನು ನನ್ನ ಪ್ರಶ್ನೆ ಕೇಳಬೇಕು. ಈಗ ಎಲ್ಲರಿಗೂ ಒಂಥರದ್ದೇನಾಗುತ್ತೆ ಅಂತಂದರೆ ಇನ್ನು ಆ್ಯಕ್ಟ್ ಮೈಗೆ ಬರೋಕ್ಕೆ ಅಂದರೆ ನೀನು ಪ್ರಾರಂಭಕ್ಕೆ ಭಾಳ ಕಷ್ಟಪಟ್ಟಿದ್ಯಾ ಈಗ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ. ಅದನ್ನು ನಾನು ಒಂದು ಅರ್ಧ ಭಾಗ ನಾನು ನೋಡಿದ್ದೀನಿ ಕಷ್ಟಪಟ್ಟಿರೋದಕ್ಕಿಂತ ಮುಂಚೆ ಜಯನಗರ ಫೋರ್ತ್ ಬ್ಲಾಕ್ ಮಾಡಬೇಕಾದ್ರೆ ನನಗೆ ಅದೇ ನೀವೆಲ್ಲ ಓದ್ ಹುಡುಗರು ಎಲ್ಲಿ ಮಿಸ್ ಆಗಿಬಿಡ್ತಿರೋ, ಮಿಸ್ ಆಗಿ ಈ ದೇಶ ಕ್ರಿಮಿನಲ್ಸ್ ಆಗ್ಬಿಟ್ಟು ಏನಪ್ಪ ಮಾಡೋದು ಅಂತ ನನಗೆ ಆಯ್ಬಯ. ಹೌದು ಎಲ್ಲ ಇಂಜಿನಿಯರ್ ಮಾಡಿರೋ ಸಾಫ್ಟ್ವೇರ್ ಇನ್ಫೋಸಿಸಲ್ಲಿ ಕೆಲಸದಲ್ಲಿದ್ದವರು ಮಿಸ್ ಆಗಿ ಸೊಸೈಟಿ ಬಗ್ಗೆ ಏನೋ ಕೋಪ ಬಂದುಬಿಟ್ರೆ ಅವ್ರಿಗೆ ಏನು ನಿಮ್ಗೆ ನಮ್ಗೆ ಯಾಕೆ
ನಮಗೆಲ್ಲ ಯೋಗ್ಯತೆ ಇದೆ, ನಮ್ಗೆ ಯಾಕೆ ಸಿಕ್ತಿಲ್ಲ, ಆ ಥರದ್ದು ಏನಾಗ ಆಗ್ಬಿಟ್ರೆ ಅಂತ ಅಂದ್ಕೊಂಡು ನೀವು ಸರಿ ಆಯಿತು, ನೀವು ನಿಜವಾಗ್ಲೂ ಭಾಳ ಶ್ರಮಪಟ್ಟು ನೀವು ಎಲ್ಲ ಥರದ್ದು ಮಾಡಿ ನೀವೊಂದು ಹೌದು ಈಗ ಇಡೀ ಕರ್ನಾಟಕಕ್ಕೆ ಹೌದು, ನೀನು ಹೀರೋನೂ ಹೌದು, ನೀನು ಕಲಾವಿದನೂ ಹೌದು, ಎಷ್ಟು ಬೇಗ ನಿನಗೆ ಅದನ್ನೆಲ್ಲ ಮಾಡಿಕೊಂಡೆ. ಆದರೆ ಈ ಪ್ರೊಡಕ್ಷನ್ ಇದೆಯಲ್ಲ ಅದು ತುಂಬ, ಆಮೇಲಿಂದ ಯಾರನ್ನೋ ಒಂದು ಕತೆ ಹೇಳಿದಾಗ ಇದು ನನಗಲ್ಲ ಇದು ಇನ್ನೊಬ್ರು ಯಾರೋ ಬರ್ತಾರೆ ಅಂತಂದರೆ ಅದು ಹೆಂಗೆ ಸಾಧ್ಯ, ಹೆಂಗೆ ಅನಿಸ್ತು ನಿನಗೆ ಇದನ್ನು ಈ ಟಗ್ರೂಪಲ್ಲಿ ಅಂದರೆ ಈಗ ನಾನು ಮಾಡ್ತೀನಿ ಅಂತ ಮನೆಯಲ್ಲಿ ಕಾರ್ತಿಕ್ ಅವ್ರ ಹತ್ರ ಹೇಳಿದಾಗ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅದು ಎರಡು ಮೂರು ಪಿಕ್ಚರ್ ಆದಮೇಲೇ ಇಷ್ಟಿಗೆ ಇದು ಇದಾಗಲೇ ಮೂರನೇ ಪ್ರೊಡಕ್ಷನ್ ಅಂತ ಕಾಣುತ್ತಲ್ಲ, ಇಷ್ಟು ಬೇಗನೇ ಅದು ಅದು ಹೆಂಗೆ ಹೆಂಗೆ ಬಂತು ನಿನಗದು ಅಂತ ಯಾವ ಥರ ಧೈರ್ಯ ಅದು, ಯಾಕಂದರೆ ಫೈನಾನ್ಷಿಯಲ್ ಮ್ಯಾಟ್ರು ಅದು ಗೊತ್ತಿಲ್ಲ ಸರ್. ಅಂದರೆ ಫಸ್ಟ್ ಆ್ಯಕ್ಚುಲಿ ಪ್ರೊಡಕ್ಷನ್ ಶುರು ಮಾಡಿದಾಗ ಅದೇ ಬಡವರಾಸ್ಕಲ್ಲು ಅದೇನಾಗಿತ್ತು ಟಗ್ರು ವರ್ಗ ಒಂದು ಜರ್ನಿ, ಆದರೆ ಟಗ್ರು ಆದಮೇಲೆ ವಿಲನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರು ಹಿಂಗಾರು ಮಾಡಿ ಅಂದರೆ ಜನ ಹೊರಗಡೆ ತುಂಬ ಇಷ್ಟಪಡೋರು, ಬಟ್ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿರಲಿಲ್ಲಲ್ಲ. ಆ ಥರದ್ದೊಂದು ಪ್ರಯತ್ನ ಬಡವರ ಹೆಸ್ಕಲ್ಲಿ, ಯಾಕೆಂದರೆ ಶಂಕರ್ ಅಷ್ಟು ವರ್ಷದಿಂದ ಗೊತ್ತಿರೋ ಫ್ರೆಂಡು, ಅವ್ನು ಒಳ್ಳೆ ಸ್ಕ್ರಿಪ್ಟ್ ಬರ್ಕೊಂಡಿದ್ದಾನೆ, ಎಲ್ಲ ಶೇರ್ ಮಾಡೋಣ ಅಂತ ಆಯ್ತು, ನೀವೆಲ್ಲ ಸೇರಿಕೊಂಡ್ರೆ ಅದು ಅದು ತುಂಬ ಅದ್ಭುತ ಆಗೋಯ್ತು. ಅದು ಅದರಿಂದ ಮತ್ತೆ ಹೆಡ್ ಬುಷು ಅದಾದಮೇಲೆ ಯೋಚನೆ ಮಾಡ್ತಾ ಇದ್ದೆ ಅಂದರೆ ಪ್ರತಿ ಸಿನಿಮಾ ಈಗ ನಾನೇ ಮಾಡೋಕ್ಕಾಗಲ್ಲ, ಅಥವಾ ಈಗ ನನಗೆ ನಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳೋಕ್ಕೂ ತುಂಬ ಕಷ್ಟ, ಅದು ತುಂಬ ಪ್ರೆಷರ್ ಅದು. ಅಲ್ಲ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಗಾಂಧಿನಗರ ದಾಸೆ ಹೆಂಗಿರುತ್ತೆ ಅಂತಂದರೆ ಕತೆ ಕೇಳ್ಬಿಟ್ಟಾದ್ಮೇಲೆ ಆ ಟಗರು ಚೇಂಜ್ ಮಾಡ್ಬಿಟ್ಟು ಅದನ್ನ ಡೈನೋಸರ್ ಮಾಡಮ್ಮ, ಆಮೇಲೆ ಇಂಗ್ಲೆಂಡಿಂದ ಬರೋಂಗೆ ಮಾಡಿದ್ರು, ಆಮೇಲಿಂದ ಈ ಮಲಗಿಲ್ಲ ಅವೆಲ್ಲ ಬೇಡ ಗುರು, ಈ ಇದೆಲ್ಲ ಬೇಡ, ನಯಾಗರ ಫಾಲ್ಸ್ ಇಟ್ಬಿಡು, ಕತೆ ನಾನು ಮಾಡ್ಕೊಂಬಿಡು, ಹಿಂಗೆ ಚೇಂಜ್ ಆಗ್ಬಿಟ್ಟಿದೆ ಆಗ್ಬಿಟ್ಟು ಹಿಂಗೆ ಆಗ್ಬಿಡುತ್ತೆ. ಆದರೆ ಅದು ಪ್ಯೂರ್ ಆಗಿ ಅದು ಕತೆ ಹೇಳಿದ ತಕ್ಷಣವೇ ಏ ಇಲ್ಲ ಇದು ಸರ್ ಸಕ್ಕತ್ತಾಗಿದೆ ನೀವು ಮಾಡಿ, ಸಕ್ಕೊಂದ್ಸರಿ ಕೇಳಿ ಸರ್ ನೀವು ಸಕ್ಕತ್ತಾಗಿದೆ ಅಂತ ನನಗೆ ಫೋನ್ ಮಾಡಿ ಹೇಳಿದ್ರು. ಯೂಶ್ವಲಿ ಬೇರೆ ಬೇರೆ ಪಾತ್ರಗಳು ಬೇರೆಯವ್ರ ಕಥೆಗಳಿಗೆ ನಾವು ಪಾತ್ರಗಳಾಗಿ ಮಾಡ್ತಿರ್ತೀವಲ್ಲ ಸರ್, ಕೆಲವೊಂದ್ಸರಿ ನಾವು ಹೇಳಬೇಕು ಅನ್ನೋ ಒಂದಿಷ್ಟು ವಿಷಯಗಳು ಬೇರೆ ಬೇರೆ ಥರ, ಅದು ಹಾಡಿನ ಮೂಲಕನೋ ಅಥವಾ ಈ ಥರ ಕತೆ. ಈಗ ನಾನು ನನಗೂ ನಂದು ಒಂದಿಷ್ಟು ಹಳ್ಳಿ ಕತೆಗಳು ಹೇಳಬೇಕು ಅಂತ ಆಸೆ, ನಾನು ಯಾವುದೋ ಒಂದು ಸ್ಕ್ರಿಪ್ಟ್ ಬರ್ಕೊಂಡು ಇದೆಲ್ಲ ಅದು ಹೇಳಬೇಕು ಅಂತ ಅದು ಒಂದು ಆಸೆ ಇದೆ. ಹಾಗೆ ಟಗರು ಪಲ್ಯ ಕೇಳಿದಾಗ ನನಗೆ ಅದೇನು ಕೆಲವೊಂದು ಅದಾಗದೇ ಆಗುತ್ತೆ ಅಂದಂಗೆ ಅದೇ ಹುಡುಕ ಬಂದಿದ್ದು ಅವ್ರು, ಉಮೇಶ್ ಅವ್ರು ಬೇರೆ ಏನಕ್ಕೋ ಬಂದಾಗ ಯಾವ್ದಾದ್ರು ಲೈನ್ ಇದೆಯಾ ಅಂತ ಕೇಳಿದೆ, ಇದ್ರ ಲೈನ್ ಹೇಳಿದ್ರು, ಬೋನ್ ಸ್ಕ್ರಿಪ್ಟ್ ಇದೆಯಾ ಅಂದರೆ ನೆಕ್ಸ್ಟ್ ಡೇನೆ ಕಳಿಸ್ಬಿಟ್ರು. ಓದ್ದೆ ಖುಷಿಯಾಗೋಯ್ತು, ಅದ್ರ ನೆಕ್ಸ್ಟ್ ಡೇ ನಿಮಗೆಲ್ಲ ಫೋನ್ ಮಾಡಿದೆ ಇವಾಗ ಚೆನ್ನಾಗಿದೆ ಮಾಡೋಣ ಅಂತ. 20 ದಿನ ಶೂಟ್. ಏನು ಮಾಡಿದ್ರು ಒಪ್ತಾನೇ ಇಲ್ಲಪ್ಪ, ನಾನು ಎಲ್ಲ ಕಡೆಗೂ ಹೇಳ್ಕೊಂಬಂದೆ, ಇಲ್ಲಪ್ಪ ಧನಂಜಯ ಧನ ಮತ್ತು ಜಯನ ಎರಡು ಹಂಚ್ತವನ್ನೆ ಅಂತಂದೆ. ನನಗೆ ಅವನು ಏನು ಮಾಡಲಿಲ್ಲ, ಅವನು ಸುಮ್ಮನೆ ನನ್ನ ಸೆಕೆಂಡ್ ಕಾಸ್ಟ್ ಆಮೇಲೆ ಫಸ್ಟ್ ನೀವೇ ಇಬ್ಬರ ಮಾಡಿದ್ದು ನನ್ನ ಫ್ರೆಂಡು ಅಂತ ಅವನು ಏನು ಮಾಡಿ ಅವು ಎಲ್ಲ ಕಡೆ ಡೈರೆಕ್ಟ್ರಿ ನೀವೇನು ನಾನು ನನ್ನ ಫ್ರೆಂಡ್ಸು ಅಂತ ಏನು ನೀನೇನು ಕಾಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಕಥೆಗೆ ಯಾರು ಸುಟ್ ಹಾಕ್ತಾರೆ, ಈ ಪಾತ್ರಕ್ಕೆ ಯಾರು ಸುಟ್ ಹಾಕ್ತಾರೆ, ನೀವು ತಗೊಳ್ಳಿ, ನೀವು ಕಾಸ್ಟ್ ಮಾಡ್ಕೊಳ್ಳಿ, ಫ್ರೆಶ್ ಫೇಸ್ ಹೋಗ್ಬಿಡೋಣ ಅಂತ ಫಸ್ಟ್ ಹೇಳಿದ್ದು ಎಲ್ಲರೂ ಫ್ರೆಶ್ ಫೇಸ್ ಹೋಗ್ಬಿಡೋಣ ಅಂತ. ಬಟ್ ಆಮೇಲೆ ನಾವು ಆಮೇಲೆ ಜಾಯ್ನ್ ಆಗಿದ್ದು. ಅಲ್ಲ ಅಮೃತ ಬಂದ್ಮೇಲೆ ನೀನು ತುಂಬ ಫ್ರೆಶ್ ಫೇಸ್ ಅಂತ ಅನಿಸ್ಬಿಟ್ಟೆ. ಹೌದು ಅಂತ ತಮಾಷೆ ಹೇಳ್ತಿಲ್ಲ, ಅದು ಎಂತ ಇನ್ನೋಸೆನ್ಸ್ ಇದೆ ನಿನ್ನ ಮುಖದಲ್ಲಿ ಅಂತಂದ್ರೆ ಅದು ಇನ್ನೋಸೆನ್ಸ್, ಅದನ್ನ ತುಂಬ ಅದನ್ನು ಒಳಗೊಂದೇನೋ ಒಂದು ಝೀಲ್ ಇದ್ದು ಅದನ್ನು ತುಂಬ್ಕೊಳಕ್ಕೆ ಸಾಧ್ಯ ಅದನ್ನ ಇನ್ನೋಸೆನ್ಸ್ನ ಎಲ್ಲವನ್ನ ಇಟ್ಕೊಂಡು ಪಕ್ಕದಲ್ಲೇ ಇಟ್ಕೊಂಡು ಮಾವನ ಮಗಲ್ಲಿ ಇಟ್ಕೊಂಡು ಕಪಾಳಕ್ಕೆ ಕೊಡಿಸ್ಕೊಂಡು ಎಲ್ಲಾದರೂ ಏನೋ ಆಯ್ತು ಬಿಡುಮವ ಅಂತ ಅನ್ನೋದು ಇದೆಯಲ್ಲ, ಕಷ್ಟ ತುಂಬ ಕಷ್ಟ ಅದೆಲ್ಲ. ಹೇಳಿದ ಮಾತಿಗೆ ಮುಂದುವರಿಸ್ತಾ, ಯೂಶ್ವಲಿ ಹೀರೋ ಆಗಿ ಪಾದಾರ್ಪಣೆ ಮಾಡಿ ಒಂದೆರಡು ಸಕ್ಸಸ್ ಕೊಟ್ಟು ಎಲ್ಲರೂ ತಮ್ಮ ಜೀವನನ ಫಸ್ಟ್ ನೋಡ್ಕೊಳ್ಳೋಣ, ನಾವು ಸೆಟ್ಲ್ ಆಗೋಣ, ನಮ್ಮ ಮನೆಯವ್ರು ಸೆಟ್ಲ್ ಆಗೋಣ, ನಾವು ಫಸ್ಟು ಸೆಟ್ಲ್ ಆಗಿ ಆಮೇಲೆ ಏನಾದರೂ ಧೈರ್ಯ ಮಾಡೋಣ, ರಿಸ್ಕ್ ತೊಗೊಳ್ಳೋಣ ಅಂತಿರುತ್ತೆ. ನೀನು ಸೆಟ್ಲ್ ಆಗೋಕ್ಕೆ ಮುಂಚೆನೇ ಪ್ರೊಡಕ್ಷನ್ ಶುರು ಮಾಡಿದೆ, ಅಂದರೆ ಟಗರು ಆಗಿದ ತಕ್ಷಣ ಬಡವರ ಆಸ್ಕಲ್ ಯು ಟೇಕನ್ ದಟ್ ಪ್ರೊಡಕ್ಷನ್, ಅಲ್ಲಿ ಫೈನಾನ್ಸ್ ಹಾಕೋಕ್ಕೆ ಹೋದೆ. ಆಮೇಲೆ ನಿನ್ನ ಫ್ರೆಂಡ್ಸ್ಗೋಸ್ಕರ ಫ್ರೆಂಡ್ಸ್ ನಾಗೂ ಅಷ್ಟೇ ಅಲ್ಲ, ನೀನು ಹೇಳಿದಾಗೆ ಶಂಕರ್ ಆಗಲಿ ನಿಮ್ಮ ಪೂರ್ಣ ಆಗಲಿ ಎಲ್ಲರೂ ಯಾರು ಏನೇನು ಮಾಡ್ತಾರೋ ಅವ್ರಿಗೆಲ್ರಿಗೂ ಸಾಥ್ ಕೊಡೋಕೆ ಹೋದೆ. ಆ ಧೈರ್ಯ ನಿನಗೆ ಎಲ್ಲಿಂದ ಬಂತು? ನಮ್ಮ ಇವನ್ಗೆ ಹೇಳ್ದಂಗೆ ಅಫ್ಕೋರ್ಸ್ ನಾವು ಎಷ್ಟು ಸತಿ ಕೇಳಿದ್ದೀನೋ, ನಿನ್ನ ಮನೆ ಮಾಡಿದೀಯೇನೋ, ನಿನ್ನ ಸ್ವಂತ ಮನೆ ಮಾಡಿದೀಯ, ಇದೆಲ್ಲ ಕೇಳಿದ್ದೀನಲ್ವಾ? ಮಾಡಬೇಕೆಲ್ಲ ಮಾಡೋಣ. ಏನು ಗೊತ್ತಾ, ಅದು ಅದು ಆಗುತ್ತೆ ಅಂದರೆ ನಾನು ಒಂದು ನಂಬ್ತೀನಿ ಅಂದರೆ ಅದು ಗೊತ್ತಿಲ್ಲ, ಚಿಕ್ಕ ಹುಡುಗರಿಂದನೂ ಸ್ವಲ್ಪ ನುಗ್ಗಿ 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 ನುಗ್ಗಿನೇ ಅಭ್ಯಾಸ. ಇಲ್ಲಿ ಪ್ರತಿ ಸರಿನೂ ಇಲ್ಲಿ ಕೆಲವೊಂದು ಸರಿ ಚಾಲೆಂಜಸ್ ಬಂದಾಗೆಲ್ಲ ಮತ್ತೆ ಒಂದ್ಸಾಗಿ ಏನೇ ಕೆಲಸ ಬಿಟ್ಟು ಬರ್ಬೇಕಾದ್ರೆ ಯಾರೋ ನಂಬ್ಕೊ ಬಂದಿಲ್ಲ ಅಲ್ವಾ, ನಿನ್ನ ನಂಬ್ಕೊ ಬಂದಿದೆಯಲ್ವಾ, ನುಗ್ಗು ಏನೋ ಒಂದು ಆಗುತ್ತೆ ಅಂತ ಹಂಗೆ ನುಗ್ಗಿ ಅಭ್ಯಾಸ. ಐ ಆಮ್ ಒಳ್ಳೆ ಪ್ರತಿಭೆಗಳಿದ್ದಾಗ ಸುತ್ತ ಯಾಕೆ ಧೈರ್ಯ ಮಾಡಬಾರ್ದು ಅಂತ. ಈಗ ಬಡವರ ಹೆಸ್ಕಲ್ಲಾಗಲಿ ಅದು ತಗ್ರು ಪಲ್ಯದಲ್ಲಾಗಲಿ ಆ ಸಕ್ಸಸ್ಸಲ್ಲಿ ನಿಮ್ಮದು ಕಾಂಟ್ರಿಬ್ಯೂಷನ್ ನಿಮ್ಮ ಶೇರ್ ಎಷ್ಟು ದೊಡ್ಡದಿದೆ ಅಂದರೆ ಅದು ತುಂಬ ದೊಡ್ಡದಿದೆ. ಅದನ್ನು ನಾವು ಅದು ಪ್ರೇಕ್ಷಕರಿಗೆ ಗೊತ್ತು ನಾವು ಹೇಳೋದಕ್ಕಿನ್ನ. ಸೊ ಹಾಗೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದಾರಲ್ಲ, ಎಲ್ಲರೂ ತುಂಬ ಅದ್ಭುತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಎಲ್ಲರೂ. ಬಟ್ ಎಲ್ಲರೂ ಮನಸಾರ ಕೆಲಸ ಮಾಡಿದ್ದಾರೆ,
ನಾವು ತಲಾಲ್ವೇನೋ ಎಲ್ಲರೂ ಈ ಸಿನಿಮಾಗೆ ದುಡ್ಡ ಹಾಕೋದಲ್ದೆ ಪದಗಳನ್ನು ಹಾಕ್ಬಿಟ್ನಲ್ಲ ಅದಂತೂ ಜೋಡಿಸ್ಬಿಟ್ನಲ್ಲ ಅದು ಇನ್ನೂ ಕಷ್ಟ ಅದು ಅದಕ್ಕೆ ಇನ್ನೂ ಕಷ್ಟ ಯಾಕೆಂದ್ರೆ ನೀನು ಅದೆಷ್ಟು ಕತೆ ಇನ್ವಾಲ್ವ್ ಆಗಿದೆಯಾ ಅಂತ ಅನ್ನೋದಕ್ಕೆ ಆ ಲೈನ್ಸೇ ಸಾಕ್ಷಿ ನನಗೆ ಆ ಲೈನ್ಸ್ ಹಸಿವು ದೇವರಲ್ವಾ ಹಸಿರು ದೇವರಲ್ಲ ಅನ್ನೋದು ಎಷ್ಟು ಚಂದ ಅಲ್ವಾ ಎಷ್ಟು ಕಥೆಯಲ್ಲಿ ಅಷ್ಟು ಜಾಗ ಐತೆ ಸರ್ ಇದೆಲ್ಲ ಏನೇನೋ ಹೇಳ್ಬೋದಲ್ಲ ಈ ಕತೆ ಎಷ್ಟೊಂದು ಮಾತಾಡ್ತಾ ಇದೆಯಲ್ಲ ಅದು ಇದು ಅಂತ ಸೊ ಅದು ಯಾವಾಗಲೂ ಅದೇ ಯೋಚನೆ ಇದ್ದಾಗ ಹಂಗೆ ಹಿಂಗೆ ಏನೇನೋ ಮಾಡಿ ಏನೇನೋ ಮಾಡಿ ಪದಗಳು ಎಮೋಷನ್ ಅಷ್ಟೇ ಅದು ಯೋಚನೆ ಮಾಡಿದ್ದಿಲ್ಲ ಅವ ಏನು ಕೇಳಿದ್ರು ಅದು ಅದು ಬೇಕಂತೆ ಹಾಂ ಓಕೆ ಇದು ಬೇಕಂತೆ ಹಾಂ ಓಕೆ ಆ ಕ್ಯಾಮ್ರಾನ ಎರಡೆರಡು ಬೇಕಂತೆ ಹಾಂ ಸರಿ ಆಯಿತು ಓಕೆ ಅಂತ ಬಟ್ ಪದಗಳ ವಿಚಾರದಲ್ಲಿ ಮಾತ್ರ ಅದನ್ನ ಇದಿಲ್ಲ ಇದು ಓಕೆ ಇದು ನಾಟ್ ಓಕೆ ಇದು ಓಕೆ ಇದು ನಾಟ್ ಓಕೆ ಅಂತ ಸೇರಿಸಿ ಸೇರಿಸಿ ನಾವು ಎಲ್ಲಿರ್ತೀವಿ ಅಲ್ಲಿ ಅಲ್ಲಿ ಪರಿಸರನ ಒಂಚೂರು ಕಾಂಟ್ರಿಬ್ಯೂಟ್ ಮಾಡಬೇಕು ಅಲ್ಲಿ ಪರಿಸರನ ಇನ್ನೂ ಜಾಸ್ತಿ ದೊಡ್ಡದಾಗಿ ಕಟ್ಕೋಬೇಕಲ್ಲ ಸರ್ ಈಗ ಅದಕ್ಕೇ ನಿರ್ಮಾಣ ನನಗೆ ನನಗೆ ಹೈದರಾಬಾದ್ಗೆ ಹೋದಾಗ ಅನ್ನಪೂರ್ಣ ಸ್ಟುಡಿಯೋಸಿಂದ ಹಿಡಿದು ರಾಮೋಜಿಯಿಂದ ಹಿಡಿದು ಅವನ್ನೆಲ್ಲವನ್ನು ನೋಡಿದಾಗ ಅಯ್ಯೋ ನಾವು ಇಲ್ಲಿ ಮಿನರಾಮ್ ಇಲ್ಲಲ್ಲಿ ಚಂಪಿಲಿ ಹೊಡೆದಾಡ್ತಾ ಇದೀವಲ್ಲ ಅಂತ ಈ ಮಿನರಾಮ್ ಇಲ್ಲದೂ ಶೂಟಿಂಗ್ ನಿಲ್ಸೋಗ್ಬಿಟ್ಟಿದ್ದಾರೆ ನಾವು ಆಚೆನೇ ಹೋಗ್ಬೇಕು ಅಂದರೆ ಏನೇನೇನೋ ಬರುತ್ತೆ ಏನೇನೋ ಕನಸುಗಳು ಅದು ಒಳಗಡೆಯಿಂದ ಬರುತ್ತೆ ಬಟ್ ಅದನ್ನೆಲ್ಲ ಮಾಡೋ ಶಕ್ತಿ ಇಲ್ಲ ಬಟ್ ಆದಷ್ಟು ಏನೇನೋ ಒಂದೊಂದು ಪ್ರಯತ್ನ ಮಾಡ್ಕೊಬಂದು ಏನಾದ್ರೂ ಅದ್ಭುತವಾಗಿ ನಮ್ಮದು ಒಂದು ಪ್ರೊಡಕ್ಷನ್ ವಾಸ್ ಬಿಲ್ಡ್ ಆದರೆ ಅಥವಾ ಅದ್ಭುತವಾಗಿ ನಮಗೂ ಆ ಥರದ್ದು ಶಕ್ತಿಗಳೆಲ್ಲ ಸಿಕ್ಬಿಟ್ರೆ ಏನೇನೆಲ್ಲ ಮಾಡ್ಬೋದು ಅನಿಸುತ್ತೆ ಸೊ ಅದಕ್ಕೆ ಟ್ರೈ ಮಾಡ್ತಾ ಇರೋದು ಚಂದ ಚಂದಾಗಿ ಇದೆಲ್ಲ ಅಬ್ಬಬ್ಬ ಅಂದ್ರೆ ಏನಾಗುತ್ತೆ ಅಂತ ಅಬ್ಬಬ್ಬ ಅಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಎಷ್ಟೋ ಜನ ಕೇಳ್ತಾರೆ ಈಗ ಪ್ರೊಡಕ್ಷನ್ ಯಾಕಬೇಕು ಏನು ಎತ್ತ ದುಡ್ಡು ಇಟ್ಸ್ ಓಕೆ ನಂದು ಯಾವುದೋ ಒಂದು ಸಿನಿಮಾ ರೆಮ್ಯುನರೇಷನ್ ಒಂದು ಸಿನಿಮಾ ಮೇಲೆ ಹಾಕಿರೋದು ಕೆಲವೊಂದು ಸರಿ ಈಗ ಸಿನಿಮಾ ಪ್ರತಿಯೊಂದೂ ಏನೋ ಆಗುತ್ತೆ ಅಂತ ಅಲ್ಲ ಅಲ್ವಾ ಫಸ್ಟ್ ಕೇಸಿಗೆ ಯಾವಾಗಲೂ ರೆಡಿ ಆಗಿರಬೇಕು ಅಂದಾಗ ಬರಲಿಲ್ಲ ಅಂದ್ರೂ ಅಬ್ಬಬ್ಬ ಅಂದ್ರೆ ಏನಾಗಿರುತ್ತೆ ಇಲ್ಲಿ ಟೆಕ್ನಿಷಿಯನ್ಸು ಆ್ಯಕ್ಟರ್ಸು ಡೈರೆಕ್ಟರ್ಗಳು ಇದು ಇಲ್ಲೇ ದುಡಿದಿರೋದನ್ನ ಮತ್ತು ಅವ್ರಿಗೆ ಕೊಟ್ಟಿರ್ತೀವಲ್ಲ ಸ್ವಲ್ಪ ಎಲ್ಲರೂ ಕೆಲಸ ಮಾಡಿರ್ತಾರೆ ಯಾರಿಗೇನು ಫ್ರೀಯಾಗೂ ಕೊಟ್ಟಿರಲ್ಲ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿರ್ತಾರೆ ಒಂದು ಅದ್ಭುತವಾದ ಪ್ರಯತ್ನ ಮಾಡಿರ್ತೀವಿ ಆ ಪ್ರಯತ್ನ ಉಳ್ಕೊಳ್ಳುತ್ತೆ ಮತ್ತು ಅದು ಇನ್ನೇನಕ್ಕೂ ಲೀಡ್ ಮಾಡುತ್ತೆ ಸೊ ಕಳ್ಕೊಳ್ಳೋದೇನು ಇಲ್ಲ ಇಲ್ಲಿ ಇಲ್ಲಿ ಇಲ್ಲೇ ತೊಗೊಂಡಿರೋದು ಇಲ್ಲೇ ಮತ್ತೆ ಇನ್ನೇನೋ ಆಗುತ್ತದು ಅಂತ ಆ ಧೈರ್ಯದ ಮೇಲೆ ಏನೇನೋ ನುಗ್ಗೋದು ಕೆರೆ ನೀರು ನದಿ ನೀರಾಗಬೇಕು ಅದು ನಮ್ಮೆಲ್ಲರ ಸಂಕಲ್ಪ ಇದು ಆಮೇಲೆ ಹರಿಬೇಕು ಇನ್ನೂ ಹರಿಬೇಕು ಇದು ಎಲ್ಲ ಕಡೆಗೂ ಹರಿಬೇಕು ನಾನು ಆನೆಸ್ಟ್ ಅಕೌಂಟ್ಗಳು ಇದುವರೆಗೂ ಅವು ಸೋತಿಲ್ಲ ತುಂಬ ದೂರ ಕರ್ಕೊಂಡು ಹೋಗ್ತವೆ ತುಂಬ ಚೆನ್ನಾಗಿ ಬೇರೆ 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 ರೂಪದಲ್ಲಿ ಅದು ಬೇರೆ ಥರ ಆಗುತ್ತೆ ಯಾಕೆಂತಂದರೆ ಇಲ್ಲಿ ಸುಮಾರು ಹೊಸಬ್ರು ಉಮೇಶ್ ನಮ್ಮ ಡೈರೆಕ್ಟರ್ ಅವರು ಆಗ್ಬೋದು ಅಲ್ಲಿ ನಿಮ್ಮದು ಮೈಸೂರು ಟೀಮ್ ಬಂದಿದ್ದು ಅವರೆಲ್ಲರೂ ಹೊಸಬ್ರು ನಾವು ಹಳೆ ಬೇರೆಗಳು ಅಂದ್ರೆ ನಾವಿಬ್ರು ಇದ್ವಿ ಇನ್ನು ಎಲ್ಲ ಚಿಗುರು 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 ಅಂತವ್ರೆ ಎಲ್ಲ ಇದ್ದಿದ್ದು ಯಾಕಂದ್ರೆ ಅದಕ್ಕೆ ಈ ಸಿನಿಮಾದ ಏನಾಗುತ್ತೆ ಅಂತಂದರೆ ತುಂಬ ರೆಡಿಮೇಡ್ ತುಂಬ ಡಿಮ್ಯಾಂಡ್ ಮಾಡಿದ್ರೆ ರೆಡಿಮೇಡು ಹಂಗೆ ಹೇಳ್ತೀವಿ ಹಂಗೆ ಮಾಡಿಬಿಡ್ಬೇಕು ಹಂಗೆ ಹೇಳ್ತೀವಿ ಹಂಗೆ ಮಾಡಿಬಿಡ್ಬೇಕು ಹಂಗೆ ಆಗ್ಬಿಡ್ಬೇಕು ಹಂಗೆ ಈ ಥರದ್ದು ಆ್ಯಟಿಟ್ಯೂಡ್ ಇರುತ್ತೆ ಅಂದರೆ ಇದು ಒಳಗೊಂದು ಒಂದು ಒಂದು ಅದೊಂಥರ ರಂಗಭೂಮಿ ಗುಣ ಅದು ಅಂದರೆ ಹೌದಲ್ಲ ಕಲಿತೆ ಮಾಡಬೇಕಲ್ವ ಕಲಿತೆ ಮಾಡಬೇಕು ಎಲ್ಲ ಎಲ್ಲವನ್ನು ಕಲಿಯೋದಲ್ವ ಆದರೆ ಅಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ ರಂಗಭೂಮಿಲಿ ಇಲ್ಲಿ ಫೈನಾನ್ಷಿಯಲ್ ಮ್ಯಾಟ್ರ್ ತುಂಬ ಕರೆಕ್ಟ್ ಜಾಸ್ತಿ ಇರುತ್ತೆ ಇದು ರಿಸ್ಕ್ ತೊಗೊಂಡು ಇದು ಹೌದು ಇದು ಇದು ಹಳ್ಳಿ ಕಥೆಗೆ ನಾವು ಇದು ಒಳ್ಳೆ ಸಂದರ್ಭ ಅಂದರೆ ಈ ಕರೋನಾದೆಲ್ಲ ಆಗಿ ಈ ಸಂದರ್ಭ ಅದು ಜಡ್ಜ್ಮೆಂಟ್ ತೊಗೊಳೋದಿದೆಯಲ್ಲ ಅಂದರೆ ಈಗ ನಮ್ಮ ಟ್ರೆಂಡ್ಗೆ ಈಗೇನೋ ಒಂದು ಒಂದಷ್ಟು ಏನೇನೋ ಪ್ಲಾಟ್ಫಾರ್ಮ್ಸ್ ಇದಾವಲ್ಲ ಅವರೇನೋ ಒಂದು ಡಿಮ್ಯಾಂಡ್ ಮಾಡೋದಕ್ಕೆ ಒಂದು ಬ್ಲಡ್ ಶೆಡ್ ಆಗ್ಬೋದು ಬೇರೆ ಥರದ್ದಾಗ್ಬೋದು ಅವೆಲ್ಲದಕ್ಕೂ ಮೀರಿ ಅದು ಅಲ್ಲದೇ ಬೇರೆ ಬೇರೆ ಥರದ್ದು ನಮ್ಮದು ಅದರಲ್ಲಿ ಅದೇ ಪ್ಲಾಟ್ಫಾರ್ಮಲ್ಲಿ ನಾವು ತುಂಬ ಬೇರೆ ಬೇರೆ ಥರ ಸಿನಿಮಾಗಳು ನೋಡಿದ್ವಿ ಈಗ ಆ ಥರದ್ದು ನಮ್ಗೆ ಹೇಳ್ತಿರೋದು ಈ ಪ್ರೊಫೆಷ್ನಲ್ಲಾಗಿ ಕೂಡ ನೀವು ಅಷ್ಟೇ ಚೆನ್ನಾಗಿ ಈಗ ನಾವು ಹೇಳ್ತಿರೋದು ನಮಗೆ ನಿಜವಾಗ್ಲೇ 75 ಅಂದ್ಬಿಟ್ಟು ನಮ್ಗೆ ಯಾಮಾರಿಸ್ಬಿಟ್ಟು 300 ಮಿನಿಟ್ ಇಳಿಸ್ಬಿಟ್ಟು ಇಲ್ಲಿ ಇಳಿದ್ಮಿ ಆಪ 7:30 ಇಳಿದೀರಾ 10:30 ನೀವು ಯಾರ ಹತ್ರ ಬರಬೇಡಿ ಅಂತಂದ್ರೆ ಅವ್ರು ಬರ್ತೀರಿ ನಿಜವಾಗ್ಲೂ ಬರ್ತಿರ್ಲಿಲ್ಲ ಸರ್ ಹಂಗೆ ನೋಡಿದ್ರೆ ಹಿಂಗೆ ನೋಡಿ ತುಂಬ ಜನ ಬಿಡಿಯಪ್ಪ ಏ ಡಾಲಿವುಡ್ ಯಾವ್ದಾರು ಓ ಟಿ ಟಿಗೆ ಮಾರ್ಕೊಬಿಡ್ತೇವೆ ಸ್ಯಾಟಲೈಟ್ ಮಾಡ್ಕೊಂಬಿಡ್ತಾನೆ ಹಂಗೆ ಹಂಗೆ ಅಂತ ಬಟ್ ಹಂಗೆ ಅಲ್ಲ ಅವನು ಇದ್ದದ್ದು ಇಲ್ಲ ನನಗೆ ಮಾಡಿರೋದು ಥಿಯೇಟ್ರ್ ಮಾಡಿ ಸಿನಿಮಾ ಇದು ಅದಕ್ಕೋಸ್ಕರನೇ ಆಡಿಯನ್ಸ್ಗೆ ಮಾಡ್ಬೇಕು ಸರ್ ಏನಾಗುತ್ತೆ ಓ ಟಿ ಟಿ ಅವ್ರದ್ದು ಈಗ ನಾವು ಹೋಗಿ ಈಗ ತುಂಬ ಈಸಿ ನಮಗೆ ವ್ಯಾಪಾರ ಅಂತ ಅನ್ಕೋತಾರೆ ಹೊರಗಡೆ ಅವ್ರಿಗೆ ಖಂಡಿತ ಇಲ್ಲ ಈಗ ಡಿಜಿಟಲ್ ಆಗಲಿ ಸ್ಯಾಟಲೈಟ್ ಆಗಲಿ ಟಗ್ರು ಪಲ್ಯ ನಾವಿನ್ನೂ ಮಾತಾಡ್ತಾನೆ ಇದ್ದೀವಿ ಎಲ್ಲರೂ ಅದೆಲ್ಲ ಆಗೋವರೆಗೂ ರಿಲೀಸ್ ಮಾಡಬೇಡಿ ಅಂತ ಬಟ್ ಹಂಗೆ ನಾವು ಹೆಂಗೆ ಯೋಚನೆ ಮಾಡೋಕ್ಕಾಗತ್ತೆ ಇವನ್ ಓ ಟಿ ಟಿ ಅವರು ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ನೀವು ಆಡಿಯನ್ಸಿಗೆ ಸಿನಿಮಾ ಮಾಡಿಯಲ್ಲ ಇಲ್ಲ ಫಸ್ಟ್ ನಮ್ಮನ್ನ ಕೇಳಿ ಸಿನಿಮಾ ಮಾಡಿ ನಮ್ಮನ್ನ ಕೇಳಿ ಯಾವುದನ್ನ ತಗತೀವಿ ಅಂತ ಎಲ್ಲ ಆದ್ಮೇಲೆ ಜೊತೆಗೆ ಹೆಂಗೆ ಮಾಡಿ ಇಲ್ಲ ನೀವು ಮಾಡಿದ್ದೀರಾ ಅಂದರೆ ಅದು ಆಡಿಯನ್ಸಿಗೆ ಮಾಡಿ ಚೆನ್ನಾಗಿದ್ರೆ ನಾವು ತಗತೀವಿ ಅಂತಾರೆ ಸೊ ಅವ್ರದ್ದು ತಪ್ಪಿಲ್ಲ ಸೊ ಅಲ್ಟಿಮೇಟ್ಲಿ ನಾವು ಸಿನಿಮಾನ ಪ್ರೇಕ್ಷಕರನ್ನ ಥಿಯೇಟ್ರಲ್ಲಿ ಬಂದು ನೋಡಿ ಅನ್ನೋ ಥರನೇ ಸಿನಿಮಾ ಅದಕ್ಕೇನೆ ಇದು ಫಸ್ಟ್ ಕತೆ ಕೇಳಿದಾಗ ಆ್ಯಕ್ಚುಲಿ ತುಂಬ ಸಣ್ಣ ಬಜೆಟ್ ಅಂತ ಅನ್ಕೊಂಬಂದಿದ್ದು ಉಮೇಶ್ ಅವ್ರು ಇಷ್ಟರಲ್ಲಿ ಮಾಡೋಣ ಅದು ಇದು ಅಂತ ಬಟ್ ಅದಾದಮೇಲೆ ಅದೇನೋ ಅದು ಅದು ಅದಕ್ಕೇನು ಬೇಕು ಎಲ್ಲ ತೊಗೊಳ್ತಾ ಹೋಗಿ 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 ಅದೊಂದು ಒಳ್ಳೆ ಅದ್ಭುತವಾದ ಕಮರ್ಷಿಯಲ್ ಪಿಕ್ಚರ್ ಆಗೋಯ್ತು ಅದನ್ನು ನಾವು ತುಂಬ ಧೈರ್ಯವಾಗಿ ಇವಾಗ ಆಡಿಯನ್ಸ್ ಮುಂದೆ ಪ್ರೆಸೆಂಟ್ ಮಾಡ್ಬೋದು ಇಲ್ಲಾಂದರೆ ನಾವು ಪ್ರೆಸೆಂಟ್ ಮಾಡೋಕ್ಕೂ ಒದ್ದಾಡಬೇಕು
ಪ್ರೆಸೆಂಟ್ ಮಾಡೋಕ್ಕೂ ಒದ್ದಾಡಲ್ಲ. ತುಂಬ ಇಂಟೆನ್ಸಿವ್ ಆಗಿ ಒಂದು ಒಳ್ಳೆ ಥರದಲ್ಲಿ ಕಮರ್ಷಿಯಲ್ ಸಿನಿಮಾ ತುಂಬ ಇಂಟೆನ್ಸಿವ್ ಆಗಿ ಯಾವುದೇ ಥರದಲ್ಲಿ ಈ ಟ್ರ್ಯಾಕ್ ಆಗ್ಬೋದು ಬೇರೆ ಥರದ್ದಾಗ್ಬೋದು ಒಂದು ಹೌದು ಒಂದು ತುಂಬ ಒಳ್ಳೆ ಈ ಒಟ್ಟು ಚಿತ್ರರಂಗದಲ್ಲಿ ತುಂಬ ಒಳ್ಳೆ ನೆನಪನ್ನು ಕೊಡುವಂಥ ಸಿನಿಮಾ. ಯಾವುದೇ ಸಾಕಷ್ಟು ಸಿನಿಮಾಗಳು ಒಳ್ಳೆ ನೆನಪು ಕೊಟ್ಟಿದ್ದಾವೆ ಸಾಕಷ್ಟು ಸಿನಿಮಾಗಳು ಹಳ್ಳಿ ಸಿನಿಮಾಗಳಾಗ್ಬೋದು ಜನ್ಮದ ಜೋಡಿ ಭೂತಾಯಿನ ಮಗಾಯೋ ನಮ್ಮ ಎಂಥದ್ದು ಬಂಗಾರ ಮನುಷ್ಯ ಆಗ್ಬೋದು ಹಳ್ಳಿ ಸಿನಿಮಾಗಳು ನಮ್ಮಲ್ಲಿ ಕನ್ನಡದಲ್ಲಂತೂ ಸಾಕಷ್ಟು ಉಮೇಶ್ ಸರ್ ಕೆಲಸ ತೆಗೆದು ತೆಗೆಸ್ಕೊತಾ ಆಗಲ್ಲ ಬೇಡ ಅಂತ ಸರ್ ಆಯ್ತು ಸರ್ ಉಮೇಶ್ ಎಷ್ಟು ನೀಟಾಗಿ ಮಾಡ್ತಿದ್ರು ಅದನ್ನ ಕೆಲಸ ಅಂದ್ರೆ ಆಯ್ತಮ್ಮ ಅಂತ ಬರ್ ಬಟ್ ಅವಾಗ ಏನ್ ಬೇಕಾದ್ರೆ ಗುಂಡುಗಳೆಲ್ಲ ಕೆಲವಿದ್ವಲ್ಲ ಸರ್ ಅಲ್ಲ ನಡ್ಕೊಂಬರೋದು ಅಷ್ಟೇ ಸರ್ ಅಂದ್ರು ನಡ್ಕೊಂಡಿಲ್ಲ ಅಮ್ಮ ಅಲ್ಲಿ ಸ್ವಲ್ಪ ಸಂದಿಲಿ ಇಟ್ಕೊಂಬಮ್ಮ ಸಂದಿಲಿ ಇಟ್ಕೊಂಡು ಇನ್ನೊಂದು ಕಾಲಲ್ಲಿ ಆ್ಯಕ್ಚುಲಿ ಉಮೇಶ್ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ನಿಲ್ತಾರೆ ಅಂದರೆ ಫಸ್ಟೇ ಒಂದು ಒಳ್ಳೆ ಸ್ಕ್ರಿಪ್ಟ್ ಅಂದ್ರೆ ಯೂಶ್ವಲಿ ಬಂದ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ ಯಾರೋ ಪ್ರೊಡ್ಯೂಸರ್ ಇಟ್ಕೊಂಬಂದು ಏನೇನೋ ಮಾಡೋಕ್ಕೆ ಬರ್ತಾರೆ ಎಷ್ಟೊಂದು ಜನ ಕತೆ ಹೇಳೋಕ್ಕೆ ಎಲ್ಲ ತುಂಬ ವರ್ಷ ಕೆಲಸ ಮಾಡಿದ್ದಾರೆ ಯೋಗರಾಜ್ ಭಟ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ತುಂಬ ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು ಕೆಲಸ ಮಾಡಿ ಕೆಲಸ ಕಲಿತು ಆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ಹಾಗಾಗಿನೇ ಮೊದಲನೇ ಸಿನಿಮಾ ಅಂದ್ರೂ ಇಷ್ಟು ಅದ್ಭುತವಾಗಿ ಅವರು ಕಟ್ಟಾಕಾಗಿರೋದು ನನಗೆ ಅವರು ಒಂದು ಸರ್ ವಿಜುವಲ್ಸ್ ಈ ಫೀಲಲ್ಲಿ ಇರುತ್ತೆ ಅಂತೆಲ್ಲ ತೋರಿಸಿದ್ರು ಇದಕ್ಕೆ ಈ ಕ್ಯಾಮ್ರಾ ಬೇಕು ಅಂತೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ಮೊದಲನೇ ಫ್ರೈ ಮಾಡ್ತಿರೋದಲ್ವಾ ಇದನ್ನು ಅಚೀವ್ ಮಾಡ್ತಾರೆ ಅವರು ಏನು ಅಂತ ಅದಾದಮೇಲೆ ಫಸ್ಟ್ ಡೇ ಶೂಟ್ ಆದಮೇಲೆ ಒಂಚೂರು ನನಗಲ್ಲಿ ವಿಜುವಲ್ಸ್ ಹೆಂಗೆ ಬರ್ತಿದೆ ಒಂಚೂರು ಕಳಿಸಿ ಅಂತ ಹೇಳಿದೆ ಒಂದು ರಷಸ್ ಎಲ್ಲ ಕಳಿಸಿದ್ರು ನನಗೆ ಮೊದಲನೇ ದಿನವೇ ಗೊತ್ತಾಗೋಯ್ತಿಲ್ಲ ಇದು ಅಚೀವ್ ಮಾಡ್ತಾರೆ ಇವರು ಅಂತ ಅಚೀವ್ ಮಾಡ್ತಾರೆ ಅಂತ ಅದಕ್ಕೆ ನಿಮ್ಮೆಲ್ಲರದು ಅದೇ ಒನ್ಸ್ ಅಗೇನ್ ನಿಮ್ಮನ್ನೆಲ್ಲರೂ ಹಿಡಿದಿಟ್ಟಿರೋದು ಕಂಟೆಂಟು ಇದು ಭಾಷೆ ಫಸ್ಟ್ ಬಂದು ಕತೆ ಹೇಳಿದ ತಕ್ಷಣ ಭಾಷೆ ಬಗ್ಗೆ ಹೇಳಿದ್ವಿ ಇದನ್ನು ನೋಡಿ ನಾವು ಸ್ಲ್ಯಾಂಗ್ ಇಟ್ಕೊಂಡ್ಬಿಡ್ತೀವಿ ಪ್ಯಾಟರ್ನ್ ಸಿಕ್ಬಿಡುತ್ತೆ ಅದೊಂಥರ ಪ್ರೇಕ್ಷಕರು ಪಾಪ ಕೇಳ್ಕೊಂಡೋಗ್ಬಿಡ್ತಾರೆ ಅದಕ್ಕೆ ಇನ್ನೂ ಮೀರಿದ್ದು ಒಂದು ಒಬ್ಬಟ್ಟಿಗೆ ಸಕ್ಕರೆ ಹಾಕಿದ್ಬೇಕು ಅನ್ನಂಗಿದ್ರೆ ಆ ಮಳವಳ್ಳಿದ ಭಾಷೆಗಳ ಬಗ್ಗೆ ಯಾಕಂದ್ರೆ ನಮಗೆ ಗೊತ್ತಿಲ್ಲ ಮಕ್ಸೂರಿ ಆಗ್ಬೋದು ಅದು ಇನ್ನೊಂದೇನು ಭಂಗಬಕಾಳಿ ಅಂತ ಅನ್ನೋದು ಆಮೇಲೆ ಅದು ಇನ್ನು ಮೊಸರುಗೇನೋ ಇಡೋಕ್ಕೆ ಅದೇನಂದ್ಬಿಟ್ಟು ಬಂದು ದೊಡ್ಡವ್ರ ಮಾತನ್ನ ಸುಬ್ರಹ್ಮಣ್ಯ ಕಬಿಡ್ತಾರೆ ಊರ ಕಡೆ ಹಂಗೆ ಮಾತಾಡ್ತಾರೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಸಿ ಇದು ಏನು ನಾವು ಹಂಗೆ ಸಿನಿಮಾದಲ್ಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ನಮ್ಮೂರಲ್ಲೆಲ್ಲ ಈಗ ನಾವು ಚಿಕ್ಕ ಹುಡುಗರಿಂದ ನೋಡಿದೀವಲ್ಲ ಹೆಣ್ಮಕ್ಳು ಹೆಂಗಸ್ರಿಬ್ರು ಜಗ್ಳಕ್ಕೆ ನಿಂತ್ಕೊಂಡ್ರೆ ಗಂಡಸ್ರು ಬೈಯಲ್ಲ ಹಂಗೆ ನನಗೆ ಇನ್ನೂ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಅದು ಕಲ್ಪನೆ ಮಾಡ್ಕೊಂತ ಸಾಲ ಅದ್ರಗಿತ್ತು ಅಂತ ನಾನು ಕಲ್ಪನೆ ಮಾಡ್ಕೊಂತ ಹೋದೆ ಹೆಂಗೆ ಅಲ್ಲ ನನಗೆ ಅದು ಹೆಂಗೆ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ ಬೈಂಗ್ಲ ಏನಪ್ಪ ಇದಪ್ಪ ಅಂತಂದ್ರೆ ಈ ಸಿನಿಮಾದಲ್ಲಿ ಯಾರು ಆ ಭಾಷೆಯಲ್ಲಿ ಆದಿ ತಪ್ಪೋಗಿಲ್ಲ ಎಲ್ಲರೂ ಒಂದೇ ಚೂನ್ ಅಲ್ವಾ ಈಗ ನಮ್ಮ ಪ್ರಕಾರ ಹೌದು ಇವ್ರು ಹೇಳ್ದಂಗೆ ಮಳೆ ಬೇರು ಸೀನಿಯರ್ ನಟರು ಬಟ್ ಇವರಿಬ್ರು ಲೋ ಇದು ಕರೆಕ್ಟೇನೋ ಲೋ ಇದು ಕರೆಕ್ಟೇನೋ ನಂಗೆ ನಾಗಭೂಷಣ ಇದು ಕರೆಕ್ಟಾ ಇದು ಅಂದ್ರೆ ಎಲ್ಲೂ ಮಿಸ್ ಆಗಬಾರ್ದು ಒಂದು ಒಂದು ಇಷ್ಟು ಮಿಸ್ ಆಗಬಾರ್ದು ಅದು ಹೆಂಗಿದೆ ಹಂಗೆ ಮಾಡ್ಲೇಬೇಕು ಅಂತ ರಿಸರ್ಚ್ ಮಾಡಿದ್ದಾರೆ ಉಮೇಶ್ ಮತ್ತೆ ಅವ್ರ ಹೆಸರೇನು ಏನೋ ಬರುತ್ತೆ ನಾಗೇಶ್ ಅವ್ರು ಡಾಕ್ಟ್ರೇಟ್ ಬೇರೆ ಮಾಡಿದ್ದಾರೆ ನೀಲ್ಗಾರರ ಬಗ್ಗೆ ಕೆಲಸ ಮಾಡಿದ್ದಾರೆ ಅಲ್ಲಿ ಭಾಷೆ ಬಗ್ಗೆ ಕೆಲಸ ಆತ ಸುಮ್ಮನೆ ಹೆಂಗೆ ಅಂತಂದ್ರೆ ಈಗ ನಾವು ಮಾತಾಡಿದ್ರೆ ಸಲಿಸಾಗ ಹೊಸ ಹೊಸ ಪದಗಳು ಕೊಡೋದು ಇದು ಇಲ್ಲ ರೀ ಇದೇನೋ ಹೊಸ ಪದ ಬೇಕು ನೋಡಿ ಇಲ್ಲಿದೇನಂತಾರೆ ನೋಡ್ರಿ ಅಂತ ಪಟ್ಟ ಅಂತ ಹೇಳ್ಬಿಡೋದು ಪಟ್ಟ ಅಂತ ಅಂದ್ರೆ ಅಷ್ಟು ಪಾಪ ರೆಡಿ ಇದ್ರು ಎಲ್ಲರೂ ಉಮೇಶನು ಅದಕ್ಕೆಲ್ಲನೂ ಟಕ 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 ಅಂದ್ಬಿಟ್ಟು ನಾಗದು ನಿನ್ಗೆ ಅದೇ ಭಾಗದಿಂದ ಬಂದಿದ್ದಕ್ಕೆ ನಿನ್ಗೆ ಅದು ನನ್ಗೆ ಅದಕ್ಕೆ ಕೊಳ್ಳೇಗಾಲ ಚಾಮರಾಜನಗರ ಅಲ್ಲ ನನ್ನ ಅದೇ ಭಾಗದಲ್ವಾ ನಂಗೆ ಅಲ್ಲಿ ಕೊಳ್ಳೇಗಾಲ ನಿಂಬೆಣ್ಣು ಮಂತ್ರಿಸ್ಕೊಂಡು ಜೋಬಲ್ಲಿ ಇಕ್ಕೊಂಡಿದ್ದಾನೆ ನಾನು ನೋಡ್ತಾ ಇದ್ದೀನಿ ಅದನ್ನ ನಿಂಬೆಣ್ಣು ಮಂತ್ರಿಸ್ಕೊಂಡು ಎಲ್ಲ ಜೋ ತಾಯ್ತಾ ಇಕ್ಕೊಂಡಿದ್ದಾನೆ ಎಲ್ಲ ಎಲ್ಲ ಬರ್ಬೇಕು ಭಾಷೆ ಅಂದ್ಬಿಟ್ಟು ನನಗೆ ನಾನು ಬಿರಾದವ್ರ ಅವ್ರ ಏಜ್ಗೆ ಇದಕ್ಕೆಲ್ಲ ಏನು ಟುನ್ 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 ಟು ನನ್ನ ಮೆಟ್ಲ ತಿಮ್ ಎತ್ತಿ ಹೇಳ್ದು ಬಂದ್ರೆ ಸಾಕಿ ಅಂತ ಇನ್ಸ್ಪಿರೇಷನ್ ಅವರು ನೋಡೋ ಬಿರಾದರ್ ನೋಡೋ ನೋಡೋ ಓಡೋಗರು ನಾನಂತ ಥೋ ನಿಮ್ ಕಾಂಪಿಟೇಷನ್ ಬರಲು ಹೋಗತ್ತ ನಿಮ್ಗೆ ಕಾಂಪಿಟೇಷನ್ ಅವ್ರು ಹೇಳ್ಕೊಡೋರು ಸ್ಟ್ರೈಟ್ ಆಗತ್ತೆ ಬಿಡಿ ಹಿಂಗ ಹಿಂಗಲ್ಲ ಹಿಂಗ ಹಿಂಗಲ್ಲ ಅತ್ತಿ ನಾ ಒಂದ್ ಕಿಲೋಮೀಟರ್ ಸುಸ್ತಾಗ್ರೆ ನೀ 2 ಕಿಲೋಮೀಟರ್ ಹೇಳ್ತೀಯ ಅಂತ ನಾವು ಹಿಂಗ್ ಹೋಗಿ ಹಿಂಗ್ ಹೋಗಿ ಹಿಂಗ್ ಹೋಗ್ಬೇಕು ಅಂತ ನಾನು 1 ಕಿಲೋಮೀಟರ್ ನಾಟಿಗೆ ಹೋಗಿ ಮಾತಾಡ್ತಾರೆ ಹಿಂಗೆಲ್ಲ ಘಾಟ್ ಸೆಕ್ಷನ್ ಹೋಗೋದು ಹೋಗೋಣ ಹೋಗಿ ಆಮೇಲೆ ನಂಗೆ ಇನ್ನೊಂದು ವಿಶೇಷ ಅನಿಸಿದ್ದು ಶರತ್ ಲೋಹಿತಾಶ್ವ ಅವ್ರನ್ನ ಆ ಥರ ನೋಡಿ ಎಷ್ಟೊಂದು ದಿನ ಆಗಿತ್ತು ಆಮೇಲೆ ಅಣ್ಣನ ಪಾತ್ರಕ್ಕೆ ಯಾರಾದರೂ ಬೇಕು 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 ಅಂತ ಕೊನೆಗೆ ರಘು ಸರ್ ಅಣ್ಣನ ಪಾತ್ರ ಕೊನೆಗೆ ಅವರು ಅಂತ ಅದು ಆ ಪಾತ್ರ ನೋಡಿದ್ಮೇಲೆ ನಾನು ಎಷ್ಟು ಚೆನ್ನಾಗಿ ಅಯ್ಯೋ
ಎಷ್ಟು ಒಳ್ಳೆ ಮಾತಾಡಿದ ನಾಗಭೂಷಣ್ ಅಂದ್ರೆ ಅವ್ರನ್ನ ಕರೆಯೋ ಸಿನಿಮಾ ಬಣ ಅದೇ ಲಣ ಎಲ್ಲೇನು ಮತ್ತೆ ಅಣ್ಣನೂ ಅಲ್ಲ ಅದು ಲೇ ಮಿಕ್ಸ್ ಆಗಿ ಒಂದು ಮರ್ಯಾದೆ ಕೊಟ್ಟಂಗೆ ಬಿಟ್ಟಂಗೆ ಲಣ ಅಂತ ಏ ಲಣ ಓ ನಾ ಇದು ಕರ್ಕೋಗೋ ನಾ ಅಂತ ಅಂದ್ರೆ ಹ್ಞೂ ಹ್ಞೂ ಹಿಂಗೆ ನೆಟ್ ಹಿಂಗೆ ಅವರು ಇವ್ರು ನಾಗಭೂಷಣ ನೋಡೋರು ಸಾ ನೀವೊಳ್ಳೆ ಗದ್ದೆಯಿಂದ ಎದ್ದು ಬಂದಾಗಿದ್ದೀರಿ ಸರ್ ಈಗ ನನ್ನ ಕೆಲಸ ಮಾಡ್ಕೊಂಡಿಲ್ಲ ಹಂಗಿಂದ ಬಂದವ್ರ ಗದ್ದೆ ಅವರು ಚಿತ್ರಾಶನೆ ಯಾರೋ ಜಗಳ ಒಂದು ನಿಮಿಷ ಇರು ನಂಗೆ ನಗ್ಬಿಡ್ತೀನಿ ಇರು ಒಂದು ನಿಮಿಷ ಅಲ್ವಮ್ಮ ನಾನು ಅಳ್ಬೇಕಿತ್ತು ಅದೇನೋ ಹೇಳ್ಬಿಟ್ರು ನಾನು ನಗಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಡೈರೆಕ್ಟರ್ ಬೈತಿದ್ದಾರೆ ನೀವು ನಗ್ಬಿಡಿ ನೀವು ಅಮೃತ ಅಂತ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿನಗೆ ಹೇಳ್ಬೇಕಾರೆ ಅಂತ ಮಳಕ್ಸಕ್ಕೆ ಅಪ್ಪಾವಿ ಅವರು ಸಿಟಿ ಅವ್ರಿಗೆ ಹಂಡು ಎಲ್ಲ ಕೂತ್ಕೊತಾವಲ್ಲಿ ಏನೋ ಒಂದು ಚೇರು ಟೊಮೆಟೊ ತಂದ್ಬಿಟ್ರು ಹಾಕಪ್ಪ ಅಂತಂದ್ರೆ ದಬ್ಬನವ್ರು ಬರ್ತಾರ ಅಂತ ಮಳಕ್ಸಕ್ಕದೇ ಅದಲ್ಲ ನೀವು ಬಿರಾದವ್ರನ್ನ ಅವ್ರನ್ನ ನೋಡಿ ಅಲ್ಲಿ ಕಡಿತೀರೋ ಗೊತ್ತೋ ಒಂದು ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಇದೆ ಮಗಳನ್ನ ನೀನು ಕರ್ಕೊಂಡು ಹೋಗ್ತಾ ಈ ಕಡೆ ಇವ್ರನ್ನ ಫುಲ್ ಸೀರಿಯಸ್ ಈ ಬಾರೆ ಅಂತ ಕರ್ಕೊಂಡು ಹೋಗ್ತಿರ್ತಾರೆ ಈ ಕಡೆ ಇವ್ರನ್ನ ಮತ್ತೆ ಸೀರಿಯಸ್ ಆಗಿ ಕರ್ಕೊಂಡು ಹೋಗ್ತಾರೆ ಗ್ಯಾಪಲ್ಲಿ ಒಂದು ಎಕ್ಸ್ಪ್ರೆಷನ್ ಚೇಂಜ್ ಮಾಡಿರ್ತಾರೆ ಈಗ ಸಿನಿಮಾ ಆದ್ಮೇಲೆ ಇವರಿಬ್ರು ಯಾವ್ಯಾವ ಅವಾರ್ಡ್ ಬರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲಪ್ಪ ನಮ್ಮ ಜನರ ಅವಾರ್ಡ್ ಸಾಕು ಅವಾರ್ಡ್ ಅದನ್ನ ಅದು ಸಿಕ್ಕಾಯ್ತಲ್ಲ ಜನರ ಇನ್ನು ಹೆಚ್ಚು ಆಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಇವರಿಬ್ರು ಮತ್ತೆ ಊರಿಂದ ಬರ್ತಾರಲ್ಲ ಪಟ್ಟಣದಿಂದ ಬರ್ತಾರಲ್ಲ ಅತ್ತೆ ಕರ್ಕೊ ಬಂದಿದ್ದೀನಿ ಅಂತ ಅಯ್ಯೋ ತುಂಬ ಟಚಿಂಗ್ ಆಗಿತ್ತು ನೀನು ಭಾಳ ಚೆನ್ನಾಗಿ ಮಾಡಿದೆ ಅಮ್ಮ ಇದು ಸಖತ್ತಾಗಿರೋದು ನೆನಪಿಸಿದ್ರಿ ಯಾಕೆ ಅಂತಂದರೆ ನನ್ನ ತಂದೆ ನಿಮ್ಗೆ ಆ ಬಟ್ಟೆನ ಹಿಂಗೆ ಇಟ್ಬಿಡ್ತೀನಿ ಅತ್ತೆ ನಿಮ್ಮ ಅತ್ತೆ ನಿಮ್ಮ ಮಗಳ ತಂದೆ ನಿಮ್ಗೆ ಒಪ್ಪಿಸಿದ್ದೀನಿ ಇನ್ನು ನಿಮಗೆ ಬಿಟ್ಟದ್ದು ಅಂದ್ಬಿಟ್ಟು ಹಿಂಗೆ ಇಟ್ಬಿಟ್ಟು ನಾನು ಹೋಗ್ತೀನಿ ರಘು ಸರ್ ಅಲ್ಲಿ ಎಲ್ಲೋ ಕೂತಿದ್ರು ನಾಗಭೂಷಣ ಸೀನ್ ಆಯ್ತಾ ಅಂತಂದ್ರು ಹ್ಞೂ ಸರ್ ನಿಮ್ಮ ನೆನಪಿದೆಯಲ್ಲೋ ಹ್ಞೂ ಸರ್ ಈ ಸೀನ್ ಆದಮೇಲೆ ಅವ್ರು ಓದಿದ್ವಲ್ಲ ಸ್ಕ್ರಿಪ್ಟ್ ನೆಕ್ಸ್ಟ್ ಏನಿದೆ ಅಂತ ಅವ್ರು ಕೂತಿದ್ರು ಅಲ್ಲಿ ಎಲ್ಲೋ ಒಂದು ಕಡೆ ಚೇರ್ ಹಾಕೊಂಡು ನಾಗಭೂಷಣ ಈ ಸೀನ್ ಆಯ್ತಾ ಅಂತಂದ್ರು ಹ್ಞೂ ಸರ್ ಜಸ್ಟ್ ಆಯ್ತು ನೀನು ಅವಾಗ ಅವ್ರ ಮುಖ ನೋಡಬಾರ್ದಾಗಿತ್ತು ಹಂಗೆ ಕುಪ್ಪಿಟ್ಟು ಬರಬೇಕಾಗಿತ್ತು ಸರ್ ನಾನು ಹಂಗೆ ಮಾಡಿದೆ ಅಂದ್ರೆ ಅದೇ ತುಂಬಾ ಎಫೆಕ್ಟಿವ್ ಆಗಿ ನಾನು ಹಂಗೆ ಮಾಡಿದೆ ಸರ್ ಅಂತಂದೆ ಹಂಗಾರ್ ಸರಿ ಅಂತ ಅಂತಂದ್ರು ಸರ್ ಅದು ನನ್ಗೆ ಅದು ಬಹಳ ನೆನಪಿದೆ ನಂಗೆ ಇಲ್ಲ ಇಲ್ಲ ಅವಾಗೇ ಹೊಟ್ಟೆ ಚುರುಕಂತು ಇದು ಒಂಥರ ಅಯ್ಯೋ ಅನಿಸ್ತು ನನಗೆ ನನಗೆ ಇನ್ನೊಂದು ಏನು ಗೊತ್ತಾ ನನ್ನದು ಫ್ರಮ್ ದ ಫಸ್ಟ್ ಸೀನ್ ಹೇಳಕ್ ಪ್ರಯತ್ನ ಮಾಡ್ತಾರೆ ಇವರು ಫ್ರಮ್ ದ ಫಸ್ಟ್ ಸೀನ್ ಹೇಳಕ್ ಶುರು ಮಾಡ್ತಾರೆ ಅದು ಇಡೀ ಸಿನಿಮಾ ಅದನ್ನ ಏನೋ ಆಗ್ತದೆ ಆಯ್ತದೆ ಅಂತ ಅಲ್ಲಿಂದ ಶುರು ಮಾಡಿದ್ರು ಅದು ಕೊನೆಯವರೆಗೂ ಅದು ರಿಪೀಟ್ ಅದನ್ನೇ ಬಟ್ ಕೊನೆಯವರೆಗೂ ನಾನು ಅದನ್ನು ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಫಸ್ಟ್ ಹೇಳ್ಬೇಕಾದ್ರೆ ಒಂಥರ ಆಗುತ್ತೆ ಸೆಕೆಂಡ್ ಫಸ್ಟ್ ಹೇಳ್ಬೇಕಾದ್ರೆ ಬಿಡೋ ಏನಾಗಲ್ಲ ಅಂದ್ಕೊಂಡು ಹಂಗಾಗಿ ಶುರುವಾಗಿದ್ದು ಕೊನೆಗೆ ಲಾಸ್ಟ್ ಅದು ಹೇಳಿ ಅವಾಗಿನೇ ಹೇಳ್ತೀನಿ ಅಂದ್ರೆ ಕೇಳ್ತೀನಿ ಅಂದರೆ ಬೆಳೆ ಫಸ್ಟ್ ಸಿಂಗ ಶುರುವಾಗತ್ತೆ ಅದು ಆದರೂ ನನಗೆ ಎಷ್ಟು ಒಂದು ಒಂದು ಆರೇಳು ಕಡೆ ಹೇಳಕ್ಕೆ ಪ್ರಯತ್ನ ಮಾಡಿದ್ದೀರ ಅದನ್ನು ಎಲ್ಲ ಕಡೆ ಇವ್ರು ಬಂದಾಗಲ್ಲ ಅಂತ ಇವರು ಇವ್ರು ನಾನು ಹೇಳ್ಬೇಕ ಬ್ಯಾಡ್ ಏಯ್ ಮೊಸರು ತಂದಿಡು ಅಂತ ಹಾಸುವಂತದೇನೋ ಅಂತ ತಳಿಗೆನೋ ಏನೋ ತಳಿಗೆ ತಳಿಗೆ ಹಾಕು ಅಂತ ನೋಡು ಕರೆಕ್ಟ್ ಮೊಸರನ ಅಂತ ತಳಿಗೆ ಹಾಕು ಆಮೇಲೆ ಸಣ್ಣ ಸಣ್ಣ ಪಾತ್ರ ಮಾಡಿದ್ರು ಸಣ್ಣ ಸಣ್ಣ ಪಾತ್ರ ಅಂತ ಇಲ್ಲ ಎಲ್ಲರೂ ಮಾಂತೇಶು ಕಾರ್ತಿಕ್ಕು ಆಮೇಲೆ ಅಲ್ಲಿ ಸಣ್ಣ ಸಣ್ಣ ಅಂದ್ರೆ ಊರ ಹೆಂಗಸರು ಪಾತ್ರಗಳು ಮಾಡಿರೋರು ತಮ್ಮಡಪ್ಪ ಸಕ್ಕತ್ತಾಗಿ ಎಲ್ಲರು ಆ ಪೊದೇಶಿನ ಬಗ್ಗೆ ಮಾತಾಡ್ತಾ ಇದ್ವಿ ಸರ್ ಅಂದ್ರೆ ಎಷ್ಟು ಪ್ರೋಗ್ರೆಸಿವ್ ಆಗಿದೆ ಅಂತ ಲವ್ ಮಾಡೋರ್ಗೇನು ಡಿಸ್ಟರ್ಬ್ ಮಾಡಬೇಡಿ ಸ್ಕ್ರಿಪ್ಟ್ ಕೇಳಿದಾಗ ಅದೇ ಇಟ್ಸ್ ವೆರಿ ಪ್ರೋಗ್ರೆಸಿವ್ ಥಾಟ್ ಉಮೇಶ್ ಅಂದೆ ಅಂದರೆ ಯಾರೋ ಒಬ್ರು ಪ್ರೀತಿಸ್ತಾ ಇದ್ದಾರೆ ಅಂದಾಗ ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ಅವ್ರ ಪಾಡಿಗೆ ಅವ್ರು ಪ್ರೀತಿ ಮಾಡೋಕೆ ಬಿಟ್ಟು ಬರೋದಿದೆಯಲ್ಲ ಯಾರೋ ಯಾರ್ದೋ ಹಿಂಸೆ ಕೊಡ್ತಿದ್ದಾರೆ ಅಂದರೆ ಬೇರೆ ಯಾರೋ ಇಬ್ರು ಪ್ರೀತಿಸ್ತಿದ್ದಾರೆ ಅಂದಾಗ ಏ ಆಮೇಲೆ ಬಂದು ಊಟ ಮಾಡ್ಕೊ ಹೋಗಿ ಅಂತ ಹೇಳ್ಬಿಟ್ಟು ಬರ್ತಾರೆ ಎಷ್ಟು ಒಳ್ಳೆ ಜನ ಅನ್ಸ್ಬಿಡ್ತಾರೆ ಹೌದೌದು ಪ್ರೋಗ್ರೆಸಿವ್ ಥಾಟ್ ವೆರಿ ಡೀಸೆಂಟ್ ಅಪ್ರೋಚ್ ಅದು ಮಹಾಂತೇಶ್ ಪ್ರತಿ ಸಲ ಮಚ್ಚಿದ್ದಾಗ ಜನನೇ ಬ್ಲೇಡ್ ಕಲ್ಲು ಕಪ್ಪಟ್ತಲ್ಲ ಚಪ್ಪಟ್ ಅಂತ ಆಮೇಲೆ ಕಾರ್ತಿಕ್ ಒಂದು ಸೀನಲ್ಲಿ ಇವ್ರು ಬರ್ತಾನೆ ಏನದು ತಲೆಯಲ್ಲಿ ಇದ ಭೂಮಿ ಎಲ್ಲ ಕಳ್ಕೊಬಿಟ್ಟಿದ್ದೀನಲ್ಲ ಕೃಷಿ ಮಾಡುವ ಅಂತ ಟೊಮೆಟೊ ಬೀಜ ಹಾಕೊಂಡಿದ್ದೀನಿ ಕಾಮಿಡಿ ಇರ್ಬೋದು ಬಟ್ ಎಂತ ಪರಿಸ್ಥಿತಿ ಐರನಿ ವ್ಯಂಗ್ಯ ಅದು ಹೌದು ಭೂಮಿ ಕಳ್ಕೊಬಿಟ್ಟಿದ್ದೀನಿ ಅದಕ್ಕೆ ವಿದ್ಯೆ ಮಾಡಕ್ಕೆ ಟೊಮೆಟೊ ಬೀಜ ಹಾಕೊಬಿಟ್ಟಿದ್ದೀನಿ ಅಂತಾರೆ ರೈತರ ಪರಿಸ್ಥಿತಿನ ಒಂದು ಡೈಲಾಗಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಅಂತ
ನನಗಂತೂ ಕೊನೆ ಟಾಗ್ರೋ ತಲೆ ಅಳಾಡಿಸ್ದಾಗ ವಿಸಿಲ್ ಹೊಡೆಯಂಗಿರುತ್ತೆ ಪ್ರತಿ ಸರಿ ಆ ಕೋಳಿ ತಲೆ ಅಳಾಡಿಸ್ಬಿಡುತ್ತಲ್ಲ ಒಬ್ಬೊಬ್ರದ್ದು ನನಗೆ ಎಷ್ಟು ಚೆನ್ನಾಗಿ ಅವಾಗ ಆ ತಮ್ಮಡಪ್ಪನ ರಿಯಾಕ್ಷನ್ ಇದೆ ಅವನೇ ಡೌಟ್ ಅವನೇ ಡೌಟ್ ಬಿದ್ದು ಪಾಪ ಶುದ್ಧಿ ಇಲ್ಲ ಅದಕ್ಕೆ ಇದೆಲ್ಲದಕ್ಕಿಂತ ಆಮೇಲೆ ಮ್ಯೂಸಿಕ್ ನಮಗೆ ಕೊಟ್ಟರು ಸಾಥ್ ಇದೆಯಲ್ಲ ನಮ್ಮ ಕನ್ನಡಕ್ಕೆ ಒಂದು ಬೇರೆ ಥರದ ಡೈರೆಕ್ಟ್ ಅದ್ರ ಬಗ್ಗೆ ಯಾಕಂದರೆ ನನಗಿನ್ನೂ ಗೊತ್ತಿಲ್ಲ ಒಂದೊಂದು ಕ್ಯಾರೆಕ್ಟರ್ ಬಗ್ಗೆ ಒಂದೊಂದು ಏನೋ ಅನಿಮಲ್ ಸೈನ್ ಸೌಂಡ್ ಹಾಕಿ ಮಾಡಿದ್ದಾರೆ ಆ ಥರದ್ದು ಅಂತಲೂ ನನಗೆ ಫಸ್ಟ್ಗೆ ಹಂಗಂದ್ರು ನನಗೆ ಏನೋ ಮಾಡಿದ್ದೀನಿ ಸರ್ ನೀವು ಅಬ್ಸರ್ವ್ ಮಾಡಿ ಅಂತ ನಾನು ಇಲ್ಲಿ ನೋಡಿ ನಾನು ನಿಜವಾಗ್ಲೂ ಕಳೆದೋಗ್ಬಿಟ್ಟು ಯಾಕಂದರೆ ನಾವು ಹಳ್ಳಿಗೆ ಸಂಬಂಧಪಟ್ಟಿದ್ದು ಹಳ್ಳಿಗೆ ಅಂದರೆ ನಾವು ಈ ಸಿಟಿ ಥರದ್ದೇನೋ ಈಗ ಆ ಥರದ್ದು ಈ ಸಿಂಕ್ ಎಂಥದಪ್ಪ ಸಿಮ್ ಬೇರೆ ಥರದ್ದು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ ಅಲ್ಲದೇ ಅದು ಒಂದೊಂದು ಪಕ್ಷಿಗಳದು ಪ್ರಾಣಿಗಳು ಒಂದ್ಸರಿ ಕೋಗಿಲೆ ಕೂಗಿದಂಗೆ ಕೂಗಿಸ್ತಾನೆ ಮತ್ತೇನೊಂದು ಈ ನಮ್ಮ ಎಂಥದಪ್ಪ ಬೀರದಾರ ಬಂದಾಗ ಕಪ್ಪೇನೋ ಪಪ್ಪೇನೋ ಏನೋ ಮಾಡಿದ್ದಾನೆ ಅದೆಲ್ಲ ನಾವು ರಿಯಲಿ ಎಲ್ಲರೂ ತಲೆ ಕೆಡಿಸ್ಕೊಂಡು ಇದಂದರೆ ಬೇರೆ ಥರದ್ದು ಒಂದು ಸಿನಿಮಾ ಇದು ಅಂತೆ ಅಂದರೆ ನಾನು ಇದ್ರಲ್ಲಿ ಕಾಣಿಸ್ಬೇಕು ನಾನು ಕಾಣಿಸ್ಕೋಬೇಕು ಇದರಲ್ಲಿ ಅದೊಂದು ಸೀನ್ ಅಂತ ಒಂದು ಚಿಕ್ಕದಾಗ್ಬೋದು ಒಂದು ಮ್ಯೂಸಿಕ್ ಆಗ್ಬೋದು ಈವನ್ ಇನ್ಕ್ಲೂಡಿಂಗ್ ಎಡಿಟರ್ ಆಗ್ಬೋದು ಎಲ್ಲರೂ ಈ ಉಮೇಶ್ಗಂತೂ ಬಿಡಿ ಎಲ್ಲರೂ ಕಾಣಿಸ್ಬೇಕು ಅನ್ನೋದಿರುತ್ತೆ ಪಾಪ ಅಂದರೆ ಅವ್ರು ಸೃಷ್ಟಿ ಮಾಡಿರೋ ಪಾತ್ರಗಳಲ್ವಾ ಅಲ್ಲ ಆ ಸಂಗೀತಕ್ಕೆ ನಿನ್ನ ಸಾಹಿತ್ಯ ಅದಾದ್ಮೇಲೆ ನಾವು ಲಾಸ್ಟ್ ಪ್ರೊಮೋ ಸಾಂಗ್ ಶೂಟಿಂಗ್ ಅಯ್ಯೋ ಥ್ರಿಲ್ಲಿಂಗ್ ಅದು ಅಲ್ವಾ ವೈಭವ ನನಗೆ ಬಹಳ ಇಷ್ಟ ಆಯ್ತು ಆಮೇಲೆ ನಮ್ದು ಫ್ಯಾಮಿಲಿ ಫೋಟೋಸ್ ಎಲ್ಲ ತೋರಿಸೋದು ಸಖತ್ ಖುಷಿ ಆಯ್ತು ದೇವನೂರು ದೇವನೂರವ್ರದ್ದು ಎಷ್ಟು ಚಂದ ಇದೆ ಅದು ಸಂಭಾಜನ ಎಂತ ಒಳ್ಳೆಯದು ಎಲ್ಲದಕ್ಕೂ ಅದು ಬರೀ ಮನುಷ್ಯರಿಗೆ ಅಲ್ಲ ಎಲ್ಲದಕ್ಕೂ ರಿಲೇಟ್ ಆಗುತ್ತೆ ಅದು ನೇಚರ್ಗೆ ಆಗ್ಬೋದು ಮನುಷ್ಯ ಎಲ್ಲರಿಗೂ ರಿಲೇಟ್ ಆಗುತ್ತೆ ಸಂಭಾಜನ ದೊಡ್ಡದಕ್ಕನ ಶಾಪುರಲ್ಲಿ ಒಂದು ಒಂದು ಊರಿಂದ ಟ್ರ್ಯಾಕ್ಟ್ರಲ್ಲಿ ಜನ ಬಂದ್ಬಿಟ್ಟು ಪಿಚರ್ ನೋಡ್ಕೊಂಡು ಹೋಗಿದ್ದಾರೆ ಶಾಪುರಲ್ಲಿ ಅಲ್ಲ ಇದು ಎಲ್ಲ ಕಡೆಗೂ ಟ್ರ್ಯಾಕ್ಟ್ರು ಬಸ್ಸು ಎತ್ತಿನ ಗಾಡಿ ಆಮೇಲೆ ಕಂಕ್ಳಲ್ಲಿ ಕೂಸಿಕೊಂಬರೋದು ನೆತ್ತಿ ಮೇಲೆ ಕೂಸಿಕೊಂಬರೋದು ಎಲ್ಲ ಬಂದು ಕರ್ಕೊಂಡ್ಬಂದು ಏ ನೋಡ್ಲ ಮಗ ನೋಡು ಇದು ನೋಡು ಕಪರ ಅಂದ್ರಿದೆ ಇದು ಕರ್ನೇರಿ ಅಂದ್ರಿದೆ ನೋಡು ದೇವ್ರು ಅಂದ್ರಿದೆ ಅಂತ ಇದೊಂದು ಇದೊಂದು ವರ್ಷನ್ನು ಗ್ಯಾರಂಟಿ ಜನ ಇದನ್ನ ಯಾಕೆಂದ್ರೆ ಹಳ್ಳಿಲಿ ಹಂಗಾದ್ರೆ ಸಿಟಿಲಿ ಕೆ ಆರ್ ಜಿ ಅವರಿಂದ ಎಲ್ಲ ಥಿಯೇಟರ್ ಅಲ್ಲೂ ಒಂದೇ ದರ ಮಾಡಿರೋದು ಪ್ರವೇಶ ದರ ಟಿಕೆಟ್ ವ್ಯಾಲ್ಯೂ ಯಾಕಂದ್ರೆ ಟಿಕೆಟ್ ಪ್ರೈಸ್ ಹೆಂಗಾಗ್ಬಿಡುತ್ತೆ ಅಂದ್ರೆ ಸರ್ ಈಗ ತುಂಬಾ ಹೈ ಪ್ರೈಸ್ ಇಡೋದಿದೆಯಲ್ಲ ಅದು ಈಗ ನಾವು ಸಿನಿಮಾ ಮಾಡ್ತೀವಲ್ಲ ನಾವು ಮಾಡಿ ಅಂದ್ರೆ ಎಷ್ಟು ಜನಕ್ಕೆ ಅದು ಆಕ್ಸೆಸಿಬಲ್ ಅಂತ ಈಗ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ನೋಡ್ಬೇಕಲ್ಲ ಅವರು ಈಗ ಏನಾದ್ರೆ ಯಾವುದೋ ಈಗ ಹಿಂದೆ ರಿಲೀಸ್ ಆಗಿರೋ ಸಿನಿಮಾಗಳನ್ನ 1,000 ರೂಪಾಯಿ ಕೊಟ್ಟು ನೋಡಿ ಮತ್ತೆ ನಾವು 1,000 ರೂಪಾಯಿ ಇಟ್ಟು ಹಂಗೆಲ್ಲ ಅಥವಾ ಇದು ಫ್ಯಾಮಿಲಿ ಎಂಟರ್ಟೈನರ್ ಆಗಿರೋದ್ರಿಂದ ನಾವು ಇಡೀ ಫ್ಯಾಮಿಲಿ ನೋಡೋ ಅಂತ ಒಂದು ದರ ಇಡಬೇಕಲ್ಲ ದೊಡ್ಡ ಸಕ್ಸಸ್ ಆಗಿದೆ ಅಂತ ಅನ್ಸುತ್ತೆ ಬಟ್ ಮತ್ತೆ ಮತ್ತೆ ನಾವು ಭೇಟಿ ಮಾಡೋಣ ಯಾಕಂದರೆ ಈಗಷ್ಟೇ ರಿಲೀಸ್ ಆಗಿದೆ ಫಸ್ಟ್ ವೀಕಲ್ಲಿ ಮಾತಾಡ್ತಿದ್ದೀವಿ ಇನ್ನು 25th week 50th week ಎಲ್ಲೆಲ್ಲ ಮಾತಾಡ್ತಾ ಇರೋಣ ಬಡವರಸ್ಕಲ್ಲಲ್ಲಿ ಹೆಂಗೆ 50 ಡೇಸ್ನ ಸೆಲೆಬ್ರೇಟ್ ಮಾಡಿದ್ವಿ ಇಡೀ ಪ್ರೆಸ್ಸು ಇಡೀ ನಮ್ಮ ಸಿನಿಮಾ ಕೆಲಸ ಮಾಡಿರೋಲ್ಲ ಕಾರ್ಮಿಕರಿಂದ ಹಿಡಿದು ಎಲ್ಲ ಒಂದು ದೊಡ್ಡ ಈವೆಂಟು ಒಂದು ಕಡೆ ವೆಜ್ ಊಟ ಒಂದು ಕಡೆ ನಾನ್ ವೆಜ್ ಊಟ ಆ ಥರದ ಒಂದು ಅದ್ಭುತವಾದ ಸಂಭ್ರಮದ ಊಟನ ಮತ್ತೆ ಟಗಲು ಪಲ್ಯದಲ್ಲಿ ಹಳ್ಳಿಲಿ ಅದನ್ನ ಒಂದು ಹಳ್ಳಿಲಿ ಉಡ್ಕೊಂಡು ಅಂದ್ರೆ ಹಳ್ಳಿಲೇ ಮಾಡಿ ಎಲ್ಲ ನಮ್ಮ ಸಿನಿಮಾ ನಾವು ಎಲ್ಲರೂ ಹಳ್ಳಿಗೆ ಕಟ್ಟಿದೀವಿ ನಾನು ಅದು ಅಲ್ಲೇ ಹೋಗ್ಬಿಟ್ಟು ಬೆಳಿಗ್ಗೆ ನಾನು ರಘುಸರ್ ಹೋಗಿ ಪೂಜೆ ಮಾಡಿಸ್ಕೊಂಡು ಅದೇ ತಾಯ್ತ ಇಡೀ ಸಿನಿಮಾದಲ್ಲಿ ಇರೋದು ಶಿಂಶಮ್ಮ ನೀವು ಎಲ್ಲರೂ ಅದು ಸಿನಿಮಾ ನೋಡ್ಬಿಟ್ಟು ನೀವು ಒಂಥರ ಎಲ್ಲ ಶಿಂಶಮ್ಮನಿಗೆ ನೀವು ಎಲ್ಲ ಹೋಗಿ ಬನ್ನಿ ಕುಟುಂಬ ಸಮೇತರಾಗಿ ಹೋಗಿ ಇನ್ನೂ ಯಾರ್ಯಾರು ನೋಡಿಲ್ಲ ಎಲ್ಲ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀರ 100% ಎಲ್ಲರೂ ಎಲ್ಲರೂ ಹೋಗ್ಬೋದು ನನಗೆ ಈ ಸಿನಿಮಾ ನನಗೆ ಯಾಕೆ ಎಲ್ಲರೂ ನೋಡಬೇಕು ಅಂತ ಮೊದಲಿಂದ ಆಸೆ ಆಯಿತು ಅಂತಂದರೆ ಸಿಟಿಲಿರೋರಿಗೆ ಅಟ್ಲೀಸ್ಟ್ ನಮ್ಮ ಕಲ್ಚರ್ ಗೊತ್ತಾಗಲಿ ಅಂತ ನಮ್ಮ ಇಡೀ ದೇಶದ ಕಲ್ಚರು ನನ್ನ ಪ್ರಕಾರ ಸಂಸ್ಕೃತಿ ನಮ್ಮ ಜನಪದದಲ್ಲಿರೋದು
ಸೊ ನಮ್ಮ ಜನಪದನ ಸಿಟಿಯವ್ರು ಕೂಡ ನೋಡೋಂಗಾಗಲಿ ಅಂತ. ಈಗ ನಮ್ಮೂರು ಮಾರಿ ಹಬ್ಬದೆಲ್ಲ ಬಂದು ಸಿಟಿಲಿ ಸೆಟ್ಲ್ ಆಗಿರೋರು ಮಕ್ಕಳೆಲ್ಲ ಬಂದಿರ್ತಾರಲ್ಲ, ಮಮ್ಮಿ ಈ ಬಾಯಿ ಬೀಗ ಹಾಕೋದು ಇದನ್ನೆಲ್ಲ ನೋಡ್ಬಿಟ್ಟು ಮಮ್ಮಿ ಮಮ್ಮಿ ಲುಕ್ ದೇರ್ ಅಂತ ಎಲ್ಲ ನೋಡ್ತಾ ಇರ್ತಾರೆ. ಆ ಥರ ಎಲ್ಲ. ಸೊ ಅಟ್ಲೀಸ್ಟ್ ಸಿಟಿಲಿರೋರ್ಗೆ ಹೋಗ್ಬೇಕು ಇದು ನಮ್ದೇ ಕಲ್ಚರ್ ಅಂತ ನೋಡ್ಲಿ, ಗೊತ್ತಾಗ್ಲಿ ಅವ್ರಿಗೂ. ಹಳ್ಳಿಲಿರೋರು ಓಕೆ ನಮ್ ಇದು ಇದು ನಮ್ದೇ, ಇದು ಇದು ನಮ್ಮ ಹಬ್ಬ ಅಂತ ಅವ್ರು ಸೆಲೆಬ್ರೇಟ್ ಮಾಡೋಂಗ ಆಗ್ಲಿ ಅನ್ನೋದು ನನ್ನ ಮೊದಲಿಂದ. ದಿಸ್ ಇಸ್ ಎ ಶೇಕಿಂಗ್ ಹೆಡ್ ಸ್ಟೋರಿ ಲ್ಯಾಮ್ ಲ್ಯಾಮ್. ದಿಸ್ ಇಸ್ ಎ ಜಸ್ಟ್ ಎ ಶೇಕಿಂಗ್ ಹೆಡ್ ಸ್ಟೋರಿ ಅನ್ಬಿಲೀವೇಬಲ್. ವೈ ಇಟ್ ಇಸ್ ನಾಟ್ ಶೇಕಿಂಗ್ ಮಮ್ಮಿ? ವೈ ವೈ ಐ ಕಾಂಟ್ ಬಿಲೀವ್ ಇಟ್ ಶೇಕಿಂಗ್ ಹೆಡ್ ಸ್ಟೋರಿ ಓನ್ಲಿ ಇಂಡಿಯನ್ಸ್ ಅಂತ. ಹಳ್ಳಿ ಬಿಟ್ಟು ಬಂದಿರೋರು ಮತ್ತೆ ಹಳ್ಳಿಲಿರೋರ ಜೊತೆ ಹೋಗಿ ಅವ್ರ ಸಂಬಂಧಗಳ ಜೊತೆ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಬೆಂಗಳೂರಲ್ಲಿರೋರು ಅಷ್ಟೇ, ಪಕ್ಕದಲ್ಲೇ ಇರ್ತಾರೆ, ಕೆಲವೊಂದ್ಸತಿ ರಿಯಲೈಸ್ ಆಗಿರಲ್ಲ. ಸೊ ಅವರು ಆ ವ್ಯಾಲ್ಯೂಸ್ನ ಕಲ್ತ್ಕೊಳ್ತಾರೆ, ಅದನ್ನು ನೋಡ್ತಿದ್ದೀವಿ ಆಲ್ರೆಡಿ, ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಫ್ಯಾಮಿಲೀಸ್. ಸೊ ಇದೇ ರೀತಿ ನಮ್ಮ ಚಿತ್ರ ನೋಡಿ ಎಲ್ಲರೂ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾರೆ. ಸೆವೆನ್ ಸ್ಟಾರ್ ಸುಲ್ತಾನ್ ಅದು ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಅವನು. ಹೌದು, ಅವನು ವಿಡಿಯೋಗಳೆಲ್ಲ ನೋಡಿದ್ರೆ ಎಲ್ಲ ಒಂದೊಂದೇ ಏಟ್ಗೆ ಎದುರುಗಡೆ ಇರೋ ಎಲ್ಲಾರು ಡಮ್ ಅಂತ ಬಿದೋಗಿದಾರೆ. ಆ ತರದ್ದು ಬೌನ್ಸ್ ಆಗಿ ಹಿಂಗೆಲ್ಲ ಬಿದೋದು. ಹೌದು, ಹಿಂಗೆಲ್ಲ ಬಿದೋದು ಬಾಬಾ. ಬಟ್ ಎಲ್ಲಿ ಸುಲ್ತಾನ ಎಲ್ಲೋ ಶಬ್ದ ಮಾಡಿದ್ದೆ ನೋಡ್ಲಿ. ಮಾಡ್ದ ಅವನು ಅಂದ್ಕೊಂಡು ಎಲ್ಲರೂ ಬಂತ ಅನ್ನೋನು. ಆಮೇಲೆ ಇವ್ದೆಲ್ಲ ಬೆಳಗಾಂ ಸೇಲು ನಮ್ಮ ಮಂಡ್ಯ ಕುರಿ ಚೆನ್ನಾಗಂದು ಬ್ಯಾ ಅಂತ ವಾಸನೆ ಬರ್ತದಲ್ಲ ಎಫೆಕ್ಟು ಅದು. ಇಲ್ಲ, ನಮ್ ಸುಲ್ತಾನ ನಿಜವಾಗ್ಲು ನಮ್ಗೊಂಥರ ದೇವ್ರ ತರ ಆಗೋಗಿದ್ದ. ನನಗೆ ನಾವು ಇಳಿದು ಹತ್ತು ಬರೋದಿರ್ಲಿ, ಆ ಮೆಟ್ಲನ್ನ ಆ ಮಾಲೀಕರು ಇಳಿಸ್ಕೊಂಡು ಬರೋದು ಅದೆಷ್ಟು ರೂಢಿ. ಅದೇ ತನಗೆ ಹೆಂಗ್ ರೂಢಿ ಆಗೋಗಿತ್ತು ಅಂದ್ರೆ, ಒಂದಷ್ಟು ದೂರ ಹೋಗ್ಬಿಟ್ಟು ಅವ್ರು ಹೋಗೋದಿಲ್ಲ, ಇವ್ ನಿಂತ್ಕೊಂಡ್ಬಿಡೋನು, ನಿಂತ್ಕೊಂಡ್ಬಿಟ್ಟು ಸುಮ್ಮನೆ ಹಿಂಗೆ ಹಿಂಗೆ ರೆಸ್ಟಿಂಗ್ ನೋಡಿ ನನಗೇನು ಒಂದು ಇಲ್ಲ ಮೇಡಮ್, ಅವನು ಮನಸ್ಸು ಬಂದಾಗ ನಾವು ಕರ್ಕೊಂಡು ಹೋಗ್ತೀವಿ ಅಂದರೆ ನನಗೆ ಅವ್ ಹೇಗೆ ಅಟ್ಯಾಚ್ಮೆಂಟ್ ಆಗೋಯ್ತು ಅಂದರೆ, ಪ್ರತಿ ಸತಿ ಒಂದೊಂದು ಆ್ಯಂಗಲ್ ನೋಡಿದ್ರೆ ಪ್ರತಿ ಒಂದೊಂದು ಸತಿ ಒಂದೊಂದು ಹೀರೋ ಥರ ಕಾಣೋದದು. ಏ ಅವ್ರ ಥರನೇ ಕಾಣ್ತಾ ಇದ್ದೀನಿ ನೋಡಿದ್ದು ಅಂತ ನಾನು ಅವನಿಗೆ ಹೇಳೋದು. ಸರ್ ಅವನು ಹೌದು ಮೇಡಮ್ ಒಂದೊಂದು ಸತಿ ಒಂದೊಂದು ಥರ ಕಾಣುತ್ತೆ ಅಂತ. ಅದು ತುಂಬ ಒಂಥರ ನಾವು ಅದನ್ನ ಹಚ್ಕೊಂಡ್ಬಿಟ್ಟಿದ್ವೋ ಅಥವಾ ಅದೇ ನಮ್ಮನ್ನೆಲ್ಲ ಹಚ್ಕೊಂಡ್ಬಿಟ್ಟಿತ್ತು. ನಾನು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಹಿಂಗೆ ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದೆ. ಒಂದಿವಸ ಮಳೆ ಸೀನ್ ಲಾಸ್ಟ್ ತೆಗೆದ್ರಲ್ಲ, ಮಳೆ ನೆನ್ದ್ಬಿಟ್ಟಿದ್ವಲ್ಲ ಅಂತೇಳಿ ನೆನ್ಕೊಂಡು ಹೋಗೋದು ಸುಮ್ಮನೆ ಹಿಂಗೆ ಗೊತ್ತಿರ್ತೀವಿ. ಅವನು ಮೇಡಮ್ 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 ಅಂದ ಅವನು ಹುಡುಗ. ಏನೋ ಅಂದರೆ ಮೇಡಮ್ ಕಾಯ್ತಾ ಇದ್ದೆ, ಬನ್ನಿ ನಮಸ್ಕಾರ ಮಾಡಿಲ್ಲ ನೀವು. ಹೌದಾ, ಇರು ಇರು ಬಂದೆ ಅನ್ಕೊಂತ ನೀನು ನೆನಪಿದಿ ಹತ್ರ ನೆನ್ಕೊಂಡು ಬಂದ. ಹಾಂ ನಮಸ್ಕಾರ ಮಾಡ್ಕೊಂಡು ಅಂದರೆ ಅದು ಒಂಥರ ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿತ್ತು. ಸೊ ಮೊನ್ನೆನೂ ನಾವು ಇದಕ್ಕೆ ಕರೆಸಿದಾಗ, ಕಲಾವಿದರ ಸಂಘಕ್ಕೆ ಸಮಾರಂಭ ಕರೆಸಿದಾಗ ಅದೇ ಒಂಥರ ಎಮೋಷನ್ ಅಟ್ಯಾಚ್ಮೆಂಟ್ ಈ ದೇವ್ರ ಕಡೋ ಅಂತ. ಸೊ ಅದಂತೂ ಅಲ್ವೇನೋ ದೇವ್ರ ತರ. ನಾನು ಅದ್ರ ಕೂಗಿದ್ದೆ ನೋಡಿಲ್ವೋ, ತುಂಬಾ ಕೂಗುದಲ್ಲ ಈಗ ಅದೇ ನಾನು ಕೂಗಿದ್ದೆ ನೋಡಿಲ್ಲ ಅಕ್ಕ ಪಾಪ, ನಾನು ಕೂಗಿದ್ದೆ ನೋಡಿಲ್ಲ. ಅಮೃತ ನೀವು ಇದು ಇನ್ನು ವಾಯ್ಸ್ ಎಕ್ಸಸ್ ಹೇಳ್ಕೊಡ್ತಾರೆ ಇಲ್ಲಿಂದ ಬರ್ಬೇಕು, ಇಲ್ಲಿಂದ ನಾಭಿಯಿಂದ ಮೇಲೆ ಇದ್ರೆ ಬೇ. ಟಗ್ರ ತರ ಕಿರ್ಚಬೇಕು ಆದ್ರೆ ಯಾರು ನಗ್ಬಾರ್ದು. ನಾನು ಇಲ್ಲಿವರೆಗೂ ಕರೆಕ್ಟ್ ಆಗಿದ್ದಪ್ಪ ಅಮೃತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.